ಪ್ರಿಯಕರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಆನ್ಲೈನ್ ಗೇಮಿಂಗ್ ಮತ್ತೆ ದೈನಂದಿನ ಜೀವನ ಇದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡೀನಾ ಡಿಂಪಲ್ ಡಿಸೋಜಾ. ಇವರು ಸಹಾಯಕ ಪ್ರಾಧ್ಯಾಪಕರು ಆಕ್ಯುಪೇಷನಲ್ ಥೆರಪಿ ವಿಭಾಗದಲ್ಲಿ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್. ಮೊದಲನೇದಾಗಿ ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ಇವತ್ತಿನ ನಮ್ಮ ಆರೋಗ್ಯ ಚಿಂತನ ಸಂಚಿಕೆಯಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಆನ್ಲೈನ್ ಗೇಮಿಂಗ್. ಮುಖ್ಯವಾಗಿ ಈ ವಿಚಾರದ ಬಗ್ಗೆ ನಾವು ಈಗ ಮಾತನಾಡಲೇಬೇಕಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳುವುದಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಮ್ಮ ನಂಬರ್ 08204295570, ಹಾಗೆ ಇನ್ನೊಂದು ನಂಬರ್ ಇದೆ 7338637689. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು, ಡಾಕ್ಟರ್ ನಿಮಗೆ ಉತ್ತರವನ್ನು ನೀಡ್ತಾರೆ. ಡಾಕ್ಟರ್, ಇವತ್ತು ನಾವು ಮುಖ್ಯವಾಗಿ ಆನ್ಲೈನ್ ಗೇಮಿಂಗ್ ಆ್ಯಕ್ಚುಲಿ ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಇದರ ಬಗ್ಗೆ ಹೆಚ್ಚಾಗಿ ನಾನು ಡಿಸ್ಕಸ್ ಮಾಡಬೇಕಾಗಿರುವಂಥ ವಿಚಾರ ಇದು. ಸೊ ನನ್ನ ಮೊದಲನೆಯ ಪ್ರಶ್ನೆ, ಈ ಆನ್ಲೈನ್ ಗೇಮಿಂಗ್ ಅಂತ ಹೇಳಿದರೆ ಏನು? ಆನ್ಲೈನ್ ಗೇಮಿಂಗ್ ಅಂದರೆ ಒಂದು ರೀತಿಯ ವಿಡಿಯೋ ಗೇಮಿಂಗ್. ಇದು ಬೇಸಿಕಲಿ ಇಂಟರ್ನೆಟ್ ಅಥವಾ ಕಂಪ್ಯೂಟರ್ ಮೂಲಕ ಆಡ್ತಾರೆ. ಇತ್ತೀಚೆಗೆ ನೋಡಿದರೆ ಅದರ ಪ್ಲಾಟ್ಫಾರ್ಮ್ಸ್ ಜಾಸ್ತಿಯಾಗಿ ಸ್ಮಾರ್ಟ್ ಫೋನ್ ಅಥವಾ ಗೇಮಿಂಗ್ ಕನ್ಸೋಲ್ ಅಥವಾ ಕಂಪ್ಯೂಟರ್ನಲ್ಲಿ ಆಡ್ತಾರೆ. ಆದರೆ ಇತ್ತೀಚೆಗೆ ನೋಡ್ತಾ ಇದ್ರೆ ಅದರ ಯೂಸಸ್ ಜಾಸ್ತಿಯಾಗಿ ಸ್ಮಾರ್ಟ್ ಫೋನಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಗೇಮಿಂಗ್ ಆಡ್ತಾರೆ. ಮತ್ತು ಇದು ಯಾವಾಗಲೇ ಬೇಕಾದರೂ ಆಡ್ಬೋದು. ಸ್ಮಾರ್ಟ್ ಫೋನ್ ಅಂತ ಹೇಳಿದಾಗ ನಮಗೆ ಯಾವತ್ತು ಯಾವ ಟೈಮಲ್ಲಿ ಸಮೇತ ಬೆಳೆಸ್ಬೋದು. ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇದ್ರೆ ಅಥವಾ ಸುಮ್ಮನೆ ಕೂತ್ಕೊಳ್ತಾ ಇದ್ರೆ ಸಮೇತ ನಮಗೆ ಸ್ಮಾರ್ಟ್ ಫೋನಲ್ಲಿ ಯೂಸ್ ಆಟಾಡ್ಬೋದು. ಸೊ ಇದರ ಡಿಸ್ಅಡ್ವಾಂಟೇಜ್ ಅಥವಾ ಇದಿಷ್ಟು ಪರಿಣಾಮಗಳು ಇದೆ. ಸೊ ಅದರ ಬಗ್ಗೆ ನಾನು ಲೇಟರ್ ಆಗಿ ಮಾತಾಡ್ತೇನೆ. ಸೊ ದಿಸ್ ಇಸ್ ವಾಟ್ ಆನ್ಲೈನ್ ಗೇಮಿಂಗ್ ಇಸ್ ಅಬೌಟ್. ಓಕೆ, ಹೆಚ್ಚಾಗಿ ಇದನ್ನು ಸ್ಮಾರ್ಟ್ ಫೋನಲ್ಲಿ ಅಂದರೆ ಜಾಸ್ತಿಯಾಗಿ ಆಡ್ತಾರೆ. ಇವಾಗ ಫ್ರೀ ಟೈಮ್, ಈಗ ಏನೋ ಟೈಮಿಂಗ್ ಅನ್ನುವಂಥದ್ದಿಲ್ಲ. ಬೆಳಿಗ್ಗೆನೂ ಕೂಡ ಆಡ್ಬೋದು, ಮಧ್ಯಾಹ್ನ ಆಡ್ಬೋದು, ಸಂಜೆ ಆಡ್ಬೋದು, ರಾತ್ರಿ ಆಡ್ಬೋದು. ಕೆಲವರು ಬೆಳಿಗ್ಗೆ ರಾತ್ರಿಯಿಂದ ಬೆಳಗಿನ ತನಕ ಆಡೋರು ಕೂಡ ಇರ್ತಾರೆ. ಹೆಚ್ಚಾಗಿ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಆನ್ಲೈನ್ ಗೇಮಿಗೆ ಅನ್ನುವಂಥದ್ದು. ಹಾಗೆ ಡಾಕ್ಟರ್, ನನ್ನ ನೆಕ್ಸ್ಟ್ ಕ್ವೆಶನ್ಗಳದ್ದು ಕೇಳಬೇಕು, ಯಾರು ಹೆಚ್ಚಾಗಿ ಈ ಆನ್ಲೈನ್ ಗೇಮನ್ನು ಆಡ್ತಾರೆ ಅಂತ? ಆನ್ಲೈನ್ ಗೇಮಿಂಗ್ ಜಾಸ್ತಿಯಾಗಿ ಈ ಅಡೋಲೆಸೆನ್ಸ್ ಏಜ್ ಗ್ರೂಪಲ್ಲಿ ಜಾಸ್ತಿಯಾಗಿ ಆಡ್ತಾರೆ. ಇದು ಏಜ್ ಗ್ರೂಪ್ ಅಂತ ಹೇಳಿದರೆ ಒಂದು 10 ಇಯರ್ಸ್ ಟು 19 ಇಯರ್ಸ್, ಆ ಏಜ್ ಗ್ರೂಪಲ್ಲಿ ಇದು ಯೂಸಸ್ ಜಾಸ್ತಿಯಾಗಿದೆ. ಮತ್ತು ಈಗ ಇತ್ತೀಚೆಗೆ ಕೋವಿಡ್ನಿಂದ, ಈ ಕೋವಿಡ್ ಪ್ಯಾಂಡಮಿಕ್ಕಿಂದ ಸ್ವಲ್ಪ ಯೂಸಸ್ ಜಾಸ್ತಿಯಾಗಿ 25 ಟು 35 ಇಯರ್ಸ್ ಅವರು ಸಮೇತ ಆಟಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಈಗ ನೀವು ಮನೇಲೇ ಇದ್ದೀರಿ, ಎಲ್ಲರೂ ಮನೇಲೇ ಇದ್ದಾರೆ ಬಿಕಾಸ್ ಆಫ್ ಕೋವಿಡ್ ಪ್ಯಾಂಡಮಿಕ್ ಆ್ಯಂಡ್ ಆಲ್. ಸೊ ನಿಮಗೆ ಬೆಳಿಗ್ಗೆ ಸಮೇತ ಕೆಲಸ ಟೈಮಿಂಗ್ ವೇರಿಯೇಷನ್ಸ್ ಆಗಿದೆ, ಜಾಸ್ತಿಯಾಗಿ ಫ್ರೀ ಟೈಮ್ ಇದೆ. ಇದರಿಂದ ಅದರ ಯೂಸಸ್ ದಿನ ಡೇ ಟೈಮ್ನಲ್ಲಿ ಸಮೇತ ಯೂಸಸ್ ಜಾಸ್ತಿ ಇದ್ದಾರೆ ಯೂಸರ್ಸ್. ಮತ್ತು ಮುಂಚೆ ನೋಡ್ತಾ ಇದ್ರೆ ಅದರ ಜಾಸ್ತಿಯಾಗಿ ಗೇಮಿಂಗ್ ಆಟಾಡುವ ಟೈಮಿಂಗ್ಸ್ 8 to 12 ರಾತ್ರಿ ಇದಿತ್ತು. ಈಗಿನ ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇದ್ರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಡೇ ಟೈಮ್ ಯೂಸರ್ಸ್ ಆರ್ ಇದ್ದಾರೆ. ಮತ್ತು ಜಾಸ್ತಿಯಾಗಿ ಇದು ಮುಂಚೆ ನೋಡ್ತಾ ಇದ್ರೆ ಮೇಲ್ ಯೂಸರ್ಸ್ ವೆಬ್ ಊರ್ ಜಾಸ್ತಿಯಾಗಿ ಹುಡುಗರು ಜಾಸ್ತಿಯಾಗಿ ಆಡ್ತಾ ಇದ್ದಾರೆ. ಇತ್ತೀಚಿನ ಡೇಟಾ ಪ್ಯಾಂಡಮಿಕ್ ಟೈಮಲ್ಲಿ ಫೀಮೇಲ್ ಯೂಸರ್ ಸಮೇತ ಇದ್ದಾರೆ, ಹುಡುಗಿಯರ್ ಸಮೇತ ಆಟಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ಚೇಂಜಸ್ ಬಿಕಾಸ್ ಪ್ಯಾಂಡಮಿಕ್. ಓಕೆ, ಈಗ ಹೆಚ್ಚಾಗಿ ಈಗ ಯಾಕೆ ಇದ್ರೆ ಯಾರು ಹೆಚ್ಚಾಗಿ ಆಡ್ತಾರೆ ಅನ್ನೋದಕ್ಕಿಂತ ಅಂದ್ರೆ ಈಗ ಕೋವಿಡ್ ಟೈಮಿಂದ ಜಾಸ್ತಿಯಾಗಿ ಜನರು ಈಗ ಆಟವನ್ನು ಆಡ್ತಾ ಇದ್ದಾರೆ. ನೀವು ಹೇಳಿದಾಗೆ ನಾರ್ಮಲ್ ಆಗಿ ಆಡುವಂಥದ್ದು ರಾತ್ರಿ 8 ಗಂಟೆಯಿಂದ ಒಂದು 12 ಗಂಟೆ ತನಕ ಆಟ ಆಡ್ತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆನೂ ಕೂಡ ಆಟ ಆಡ್ತಾರೆ. ಯಾಕಂತ ಹೇಳಿದ್ರೆ ಈ ಲಾಕ್ಡೌನ್ ಟೈಮಲ್ಲಿ ಕೂಡ ಎಲ್ಲಿ ಹೋಗ್ಲಿಕ್ಕೆ ಇರ್ತಾ ಇರಲಿಲ್ಲ ಹೆಚ್ಚಾಗಿ, ಮತ್ತೆ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಕ್ಲಾಸ್ ಆಗ್ತಾ ಇತ್ತು, ಮೊಬೈಲ್ ಕೂಡ ಅವ್ರ ಹತ್ರ ಇರ್ತಾ ಇತ್ತು. ಆ ಕಾರಣದಿಂದ ಅವರು ಆನ್ಲೈನ್ ಗೇಮ್ ಅನ್ನ ಆಡ್ತಾರೆ. ಹಾಗೆ ಯಾಕಾಗಿ ಈ ಆನ್ಲೈನ್ ಗೇಮ್ ಅನ್ನ ಆಡ್ತಾರೆ ಅಂತ ನಾನು ಕೇಳಬೇಕು. ಒಂದು ಅದರ ಮುಂಚೆ ನಾನು ಒಂದು ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೇನಾಗಿದೆ ಅಂತ ಹೇಳಿದ್ರೆ, ಈಗ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದ್ರಿ, ಇದರಿಂದ ಏನಾಗಿದೆ, ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕಿದೆ. ಸೊ ಈ ಮೊಬೈಲ್ ಸಿಕ್ಕಿದಿಂದ ಏನಾಗ್ತಾ ಇದೆ, ಗೇಮಿಂಗ್ಸ್ ಇರುತ್ತೆ. ಸೊ ಇದೊಂದು ಅಪರ್ಚುನಿಟಿ ಯಾಕಂತ ಹೇಳಿದ್ರೆ ಆಟಾಡ್ಲಿಕ್ಕೆ. ಸೊ ಅದರಿಂದ ಯೂಸರ್ಸ್ ಜಾಸ್ತಿ ಇದ್ದಾರೆ. ಈಗ ಡೇಟಾ ನೋಡ್ತಾ ಇದ್ರೆ 2015 ಇಂದ 2020 2021 ಇಂದ ಜಾಸ್ತಿ, ಇಟ್ಸ್ ಲೈಕ್ ಫ್ರಮ್ 1.99 ಬಿಲಿಯನ್ ಟು 2.969 ಬಿಲಿಯನ್ಸ್ ಆಫ್ ಯೂಸರ್ಸ್ ವರ್ಲ್ಡ್ ವೈಡ್. ಇದು ಖಾಲಿ ಇಂಡಿಯಾದಲ್ಲಿ ಮಾತ್ರ ಪ್ರಾಬ್ಲಮ್ಸ್ ಅಲ್ಲ, ವರ್ಲ್ಡ್ ವೈಡ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನೀವೀಗ ಕೇಳಿದ ಪ್ರಶ್ನೆ ನೆಕ್ಸ್ಟ್, ಯಾತಕ್ಕೋಸ್ಕರ ಆಡ್ತಾ ಇದ್ದಾರೆ? ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ.
ಓಕೆ ಸರ್ ಗೊತ್ತಾಯ್ತು ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಆನ್ಲೈನ್ ಗೇಮ್ ನಿಂದ ನಮ್ಮ ದೈನಂದಿನ ಜೀವನಕ್ಕೆ ಏನು ಹಾನಿ ಆಗ್ತಾ ಅಂತ ಮಕ್ಕಳ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದಕ್ಕೆ ಏನು ಸಜೆಷನ್ ಕೊಡ್ತಾ ಇದ್ದೀರಾ ಖಂಡಿತ ಮೇಡಮ್ ಆನ್ಸರ್ ಅನ್ನು ನೀಡುತ್ತಾರೆ ಕಾರ್ಯಕ್ರಮವನ್ನ ನೋಡ್ತಾ ಇರಿ ಓಕೆ ಈಗಷ್ಟೇ ಕಾಲ್ ಮಾಡಿದವರು ಅವರು ಹೇಳ್ತಾ ಇದ್ದಾರೆ ಹೆಚ್ಚಾಗಿ ಕೆಲವರು ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗ್ತಾರೆ ತುಂಬಾ ಜನರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಇದು ಸೂಸೈಡ್ ಅಂತ ಅಲ್ಲ ಬೇರೆ ಅವರಿಗೆ ಸಮೇತ ಇವನ್ ಹಾರ್ಮ್ ಆಗಿದೆ ಬೇರೆ ಅವರನ್ನು ಕೊಲ್ಲೋದು ಅಥವಾ ಕೊಡ್ಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡೋದು ಇದು ಎಕ್ಸ್ಟ್ರೀಮ್ ಕೇಸಸ್ ಇದು ಇದೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಲೇಟರ್ ಪೇರೆಂಟ್ಸಿಗೆ ಬಂದಾಗ ಪೇರೆಂಟ್ಸ್ ಅವ್ರು ಏನು ಮಾಡ್ಬೋದು ಅಥವಾ ಮಕ್ಕಳು ಏನು ಮಾಡ್ಬೋದು ಅಂತ ಹೇಳಿದಾಗ ಈ ಕ್ವೆಶನ್ ಅನ್ನು ಅಡ್ರೆಸ್ ಮಾಡ್ತೀನಿ ಓಕೆ ಖಂಡಿತ ಸರ್ ನಿಮ್ಮ ಪ್ರಶ್ನೆಗೆ ಮೇಡಮ್ ಆನ್ಸರ್ ಅನ್ನು ಕೊಡ್ತಾರೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ಹಾಗೆ ಮೇಡಮ್ ನಾನು ಕರೆ ಬರೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದೆ ಯಾಕಾಗಿ ಈಗ ಆನ್ಲೈನ್ ಗೇಮ್ ಹಂಗೆ ಜಾಸ್ತಿಯಾಗಿ ಆಡ್ತಾರೆ ಅನ್ನುವಂಥದ್ದು ಸೊ ಫಸ್ಟಾಗಿ ಯಾಕೆ ಇದು ಹೇಗೆ ಸ್ಟಾರ್ಟ್ ಆಯಿತು ಅಥವಾ ಈ ಆನ್ಲೈನ್ ಗೇಮಿಂಗ್ ಹೇಗೆ ಅಂತ ಹೇಳಿ ಇದೊಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಇದು ಆನ್ಲೈನ್ ಗೇಮಿಂಗ್ ಆದದ್ದೇ ಎಂಟರ್ಟೈನ್ಮೆಂಟ್ಗೋಸ್ಕರ ಹೇಗೆ ನಮಗೆ ಈಗ ಔಟ್ಸೈಡ್ ಗೇಮಿಂಗ್ಸ್ ಇರುತ್ತೆ ಗೇಮ್ ಆಟಾಡೋದು ಇರುತ್ತೆ ಪ್ಲೇ ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಬೇರೆ ರೀತಿ ಗೇಮಿಂಗ್ಸ್ ಇದೆ ಸೊ ಇದರ ಜೊತೆಗೆ ಇದೊಂದು ಆನ್ಲೈನ್ ಗೇಮಿಂಗ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ಟಾರ್ಟ್ ಆದದ್ದು ಇದೇನಾಗಿದೆ ಅಂತ ಹೇಳಿದರೆ ಈಗ ಈಗ ನಮ್ಮ ಸಮಾಜ ನೋಡಿದರೆ ಅಥವಾ ಫ್ಯಾಮಿಲಿ ಸ್ಟ್ರಕ್ಚರ್ಸ್ ನೋಡಿದರೆ ಈಗ ಮನೆ ದೂರ ಇದೆ ಕೋವಿಡ್ನಿಂದ ಬೇರೆಯವರಿಗೆ ಹೋಗ್ಲಿಕ್ಕಾಗೋದಿಲ್ಲ ಹೊರಗೆ ಹೋಗ್ಲಿಕ್ಕಾಗಲಿ ಆಗೋದಿಲ್ಲ ಇದು ಮತ್ತೆ ಏನಾಗಿದೆ ಅಂತ ಹೇಳಿದರೆ ಮನೇಲಿ ಜಾಸ್ತಿ ಜನ ಮಕ್ಕಳಿಲ್ಲ ಇದು ಆನ್ಲೈನ್ ಗೇಮಿಂಗ್ ಈಸಿಯಾಗಿ ಸಿಗುತ್ತೆ ಬೇರೆ ಆಕ್ಟಿವಿಟೀಸ್ ಸಿಗೋದಿಲ್ಲ ನಮಗೆ ಬೋರ್ಡಮ್ ಆಗುತ್ತೆ ಬೋರ್ಡಮ್ ಆದಾಗ ಏನು ಮಾಡೋದಂತ ಗೊತ್ತಾಗಲ್ಲ ಅಟ್ಲೀಸ್ಟ್ ಯಾವ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗೋದು ಅಥವಾ ಹೊರಗೆ ಹೋಗ್ಲಿಕ್ಕೆ ಲಿಮಿಟೇಷನ್ಸ್ ಇರುತ್ತೆ ಅಲ್ಲ ಆಗ ಅದು ಜಾಸ್ತಿಯಾಗಿ ಯೂಸ್ ಮಾಡ್ಬೋದು ಬೋರ್ಡಮ್ಗೋಸ್ಕರ ಯೂಸ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಸ್ ಮಾಡ್ಬೋದು ಇದೊಂದು ಹಾಬಿ ಇದೊಂದು ಲೀಜರ್ ಆಕ್ಟಿವಿಟಿ ಆಗಿ ಸಮೇತ ಯೂಸ್ ಮಾಡ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಈಗ ಟೆನ್ಷನ್ ಬಂದಾಗ ಸ್ಟ್ರೆಸ್ ಬಂದಾಗ ಜಾಸ್ತಿ ಯೂಸ್ ಆಗುವ ಚಾನ್ಸಸ್ಸು ಇದೆ ಓಕೆ ಟೆನ್ಷನ್ ಬಂದಾಗಲೂ ಕೂಡ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಹೌದು ಇದೊಂದು ಎಸ್ಕೇಪ್ ಎಸ್ಕೇಪಿಸಮ್ ಅಂತ ಹೇಳ್ತೇವೆ ಸೀರಿಯಲ್ ಲೈಫ್ ಪ್ರಾಬ್ಲಮ್ಸ್ ಆದಾಗ ಇದರಲ್ಲಿ ಈ ಆಡೋದ್ರಿಂದ ಒಂದು ಚೇಂಜಸ್ ಬರುತ್ತೆ ಅಥವಾ ಅದು ರಿಲೀಫ್ ಆಗುತ್ತೆ ಸೊ ಅದಕ್ಕೋಸ್ಕರನೂ ಯೂಸ್ ಮಾಡ್ತಾರೆ ಅದು ಜಾಸ್ತಿಯಾಗಿ ಯೂಸ್ ಮಾಡಿದರೆ ಅದರ ಮೇಲೆ ಡಿಪೆಂಡ್ ಆದರೆ ಅದೊಂದು ಪ್ರಾಬ್ಲಮ್ಸ್ ಆಗುತ್ತೆ ಓಕೆ ಮತ್ತು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅದ್ರ ಅದಕ್ಕೋಸ್ಕರನೂ ಯೂಸ್ ಮಾಡ್ತಾರೆ ಓಕೆ ಸೊ ಹೇಳಿದ ಲೆಕ್ಕದಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮತ್ತು ಎಸ್ಕೇಪಿಸಮ್ ಅಂತ ಹೇಳಿದ ಟೆನ್ಷನು ಸ್ಟ್ರೆಸ್ ಬಂದಾಗ ಬೋರ್ಡಮ್ ಆದಾಗ ಅದಕ್ಕೋಸ್ಕರನೂ ಯೂಸ್ ಮಾಡ್ತಾರೆ ಇನ್ನೊಂದು ಏನಂತ ಹೇಳಿದರೆ ಇದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಸಮೇತ ಆನ್ಲೈನ್ ಗೇಮಿಂಗ್ ಅಂದರೆ ಗೇಮಿಂಗಿಂದನೂ ಲರ್ನ್ ಮಾಡ್ಬೋದು ಅದಕ್ಕೋಸ್ಕರನೂ ಯೂಸ್ ಆಗ್ತಾ ಇದೆ ಅದು ಖಾಲಿ ಕೆಟ್ಟದೋಸ್ಕರ ಅಥವಾ ಇದು ಯೂಸ್ ಆಗ್ತಾನೆ ಇಲ್ಲ ಎಜುಕೇಷನ್ ಲರ್ನಿಂಗ್ ಪರ್ಪಸ್ ಸಮೇತ ಯೂಸ್ ಆಗಿದೆ ಮತ್ತು ಕೆಲವು ಕಂಡೀಷನ್ಸಲ್ಲಿ ಟ್ರೈನಿಂಗ್ ಮಾಡೋದಾದರೆ ಸಮೇತ ಯೂಸ್ ಮಾಡ್ತಾರೆ ಗೇಮಿಂಗ್ ಬ್ಯಾಲೆನ್ಸ್ ಇಶ್ಯೂಸ್ ಇದ್ದರೆ ಅಥವಾ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇದೆ ಅದು ಥೆರಪಿಟಿಕಲಿ ಯೂಸ್ ಆಗುತ್ತೆ ಅದು ಅದರ ಡಿಸೈನ್ ಅದರ ಫೀಚರ್ಸ್ ಬೇರೆ ಇರುತ್ತೆ ಈವನ್ ಲರ್ನಿಂಗ್ ಪರ್ಪಸ್ ಯೂಸ್ ಮಾಡೋದಾದರೂ ಅದರ ಡಿಸೈನ್ಸ್ ಬೇರೆ ಟೈಪಲ್ಲಿ ಇರುತ್ತೆ ಯೂಸ್ ಆಗುತ್ತೆ ಓಕೆ ಹೆಚ್ಚು ಅಂದರೆ ಈಗ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಂದ ಕೆಲವರು ಆಡ್ತಾರೆ ಮತ್ತು ಕೆಲವರು ಸ್ಟ್ರೆಸ್ ಇದ್ದರೆ ಅದರಿಂದ ಹೊರಗಡೆ ಬರಲು ಕೆಲವರು ಅಂದರೆ ಗೇಮ್ ಆಡ್ತಾರೆ ಅದರಿಂದ ಕೂಡ ಅವರ ಸ್ಟ್ರೆಸ್ ಕಡಿಮೆ ಆಗ್ತದೆ ಅನ್ನುವಂಥದ್ದು ನೀವು ಆವಾಗಲೇ ಮಾತಾಡುವಾಗ ಹೇಳಿದ್ರಿ ಮೊದಲು ಕಂಪೇರ್ ಮಾಡಿದರೆ ಮೊದಲು ಜಾಸ್ತಿಯಾಗಿ ಮೇಲ್ಸ್ ಜಾಸ್ತಿಯಾಗಿ ಆಟ ಆಡ್ತಾ ಇದ್ರು ಇವಾಗ ನೋಡಿದರೆ ಫೀಮೇಲ್ಸ್ ಕೂಡ ಈಗ ಆನ್ಲೈನ್ ಗೇಮಿಂಗಲ್ಲಿ ಇದ್ದಾರೆ ತುಂಬ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಆನ್ಲೈನ್ ಗೇಮ್ ಆಡೋದ್ರಿಂದ ಏನಾದರೂ ಪ್ರಯೋಜನಗಳಿವೆ ಅಂತ ಪ್ರಯೋಜನ ಇದೆ ಜಾಸ್ತಿಯಾಗಿ ನೋಡಿದರೆ ನೀವು ಆಟ ಆಡೋರನ್ನು ನೋಡ್ತಾ ಇದ್ರೆ ಅದು ಚೇಂಜಸ್ ಅದೊಂದು ಹೇಳಿದರೆ ನಮಗೆ ಏನು ಮಾಡಿದ್ರು ಅಂತ ಹೇಳಿದರೆ ನಿಮಗೆ ಒಂದು ಮೂಡ್ ಚೇಂಜಸ್ ಅಂತ ಹೇಳ್ತೀವಿ ಒಂದು ಫೀಲಿಂಗ್ಸ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಇದು ಉಂಟಲ್ಲ ಖಾಲಿ ಆನ್ಲೈನ್ ಗೇಮಿಂಗ್ ಅಂತಲ್ಲ ನಾನು ಹೇಳಿದ್ದು ಬೇರೆ ಆ್ಯಕ್ಟಿವಿಟೀಸಲ್ಲಿ ಸಮೇತ ನಮಗೆ ಒಂದು ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ ಆಗಲಿ ಟ್ರಾವೆಲ್ ಮಾಡೋದಾದ್ರಿ ನಿಮಗೆ ಒಂದು ಖುಷಿ ತರುತ್ತೆ ಅಲ್ಲ ಹೌದು ಹಾಗೆ ಮೂಡ್ ಮಾಡಿಫಿಕೇಶನ್ಸ್ ಅಂತ ಆಗುತ್ತೆ ಮತ್ತು ಬೆನಿಫಿಟ್ಸ್ ಅಂತ ಹೇಳೋದಾದರೆ ಈಗ ನಾವು ನೋಡ್ತಾ ಇದ್ರೆ ಕಾಗ್ನೇಟಿವ್ ಸ್ಕಿಲ್ಸ್ ಅದರಲ್ಲಿ ಅಟೆನ್ಷನ್ ಆಗಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಲಿ ಅಥವಾ ರೀಸನಿಂಗ್ ಆಗಲಿ ಸೊ ಅದೆಲ್ಲ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಅದರ ಇಂಪ್ರೂವ್ ಆಗುತ್ತೆ ಇದು ಖಾಲಿ ಇದು ಎಂತ ಕೆಟ್ಟದಂತಲ್ಲ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟಿಗೆ ಸಮೇತ ಹೆಲ್ಪ್ ಆಗುತ್ತೆ ಸೊ ಬಟ್ ಇಟ್ ಡಿಪೆಂಡ್ಸ್ ಆನ್
ನೀವು ಹೇಗೆ ಯೂಸ್ ಮಾಡ್ತೀರಾ, ಎಷ್ಟೊತ್ತು ನಾವು ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ನಿಮ್ಮ ಟೈಪ್ಸ್ ಆಫ್ ಗೇಮ್ ಮೇಲೆನೂ ಡಿಪೆಂಡ್ ಆಗುತ್ತೆ ಅದು ಸ್ಕಿಲ್. ಕೆಲವು ಗೇಮ್ಸ್ಗೆ ಒಂದೊಂದು ರೀತಿಯ ಡಿಮಾಂಡ್ ಇರುತ್ತೆ. ಓಕೆ, ಆ ಡಿಮಾಂಡ್ ಇದ್ರೆ ಗೇಮಿಂಗಲ್ಲಿ ಅಂದರೆ ಸ್ಕಿಲ್ ಬೇಸ್ಡ್ ಗೇಮ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ಈಗ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಅಥವಾ ಇಂಪ್ರೂವ್ ಮಾಡ್ಬೋದು ಅಥವಾ ರೀಸನಿಂಗ್ ಕೆಪಾಸಿಟಿ ಅದೆಲ್ಲ ಇಂಪ್ರೂವ್ ಮಾಡ್ಬೋದು. ಮತ್ತು ಥೆರಪಿಟಿಕಲಿ ಅಂತ ಹೇಳಿದರೆ ಇದೆಲ್ಲ ಬೆನಿಫಿಟ್ಸ್ ಇದೆ. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ಉಂಟು, ಅದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅನ್ನೋಂಥದ್ದು ಕೂಡ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತದೆ. ಬೆನಿಫಿಟ್ಸ್ ಅಂತ ಹೇಳಿ ನಾವು ಜಾಸ್ತಿ ಹೊತ್ತು ಅದರಲ್ಲೇ ಇರೋಕ್ಕಾಗಲ್ಲ, ಯಾಕಂದರೆ ಏನಾಗುತ್ತೆ ಅಂತ ಹೇಳಿ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾವು 6 hours 10 hours ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಹೇಳಿದರೆ ನಮ್ಮ ದಿನನಿತ್ಯ ಉಳಿದ ಕೆಲಸಕ್ಕೆ ಅದು ಪರಿಣಾಮ ಬೀರುತ್ತೆ. ಯಾವ ಆಕ್ಟಿವಿಟೀಸ್ ನೋಡಿದರೂ ನಮಗೆ ಬೆನಿಫಿಟ್ ಇರುತ್ತೆ, ನಮಗೆ ಕೆಲಸ ನೋಡಿದರೂ ನಮಗೆ ಕೆಲಸದಲ್ಲಿ ಬೆನಿಫಿಟ್ ಇದೆ. ನಾವು ಕೆಲಸ ಮಾಡಿದರೆ ಅಥವಾ ಶಾಲೆಗೆ ಹೋದರೆ ಅಂತ ಹೇಳಿದೆ ಮಕ್ಕಳಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೆ, ನಮಗೆ ಶಾಲೆಗಳಿಗೆ ಹೋದರೆ ಅಥವಾ ಕಲೀಲಿಕ್ಕೆ ಬೆನಿಫಿಟ್ ಇದೆ ಅಂತ ಹೇಳಿ ನಾವು ಇಷ್ಟೇ ಹೊತ್ತಿರ್ಬೋದು, ಅದರಿಂದ ಜಾಸ್ತಿ ಅದು ಇದ್ದರೆ ನಮಗೆ ತೊಂದರೆ ಆಗುತ್ತೆ. ಸೊ ಹಾಗೆ ಇದು ಸಮೇತ ಹಾಗೆ. ಓಕೆ, ಯಾವುದು ಕೂಡ ಅತಿ ಆಗ್ಬೋದು, ಅತಿ ಆದರೆ ಅಮೃತವು ವಿಷ ಅಂತ ನಾವು ಹೇಳ್ತೀವಲ್ಲ, ಹಾಗಾಗ್ತದೆ. ಹಾಗೆ ಡಾಕ್ಟರ್, ಈ ಆನ್ಲೈನ್ ಗೇಮಿಂಗ್ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಯಾವಾಗ ಮತ್ತು ಹೇಗೆ ಪರಿಣಾಮ ಬೀರ್ತದೆ ಅಂತ. ಓಕೆ, ಈಗ ನಾವು ದಿನನಿತ್ಯ ಜೀವನ ನೋಡ್ತಾ ಇದ್ದರೆ ಈಗ ನಾನು ಹೇಳಿದೆ ಯಾವಾಗ ಆನ್ಲೈನ್ ಗೇಮಿಂಗ್ ಹೇಗೆ ಆಡ್ತೇವೆ ಅಥವಾ ಯಾವ ರೀತಿಯಲ್ಲಿ ಆಡ್ತೇವೆ, ಎಷ್ಟು ಹೊತ್ತಿಗೆ ಆಡ್ತೇವೆ ಅಂತ ಹೇಳಿ ಈಗ ಎಕ್ಸಾಂಪಲ್ ಕೊಡೋದಾದರೆ ದೈನಂದಿನ ಜೀವನ ಅಂತ ಹೇಳಿದಕ್ಕೆ ಈಗ ಜಂಕ್ ಫುಡ್ ಅಂತ ಇದೆ ಕಾನ್ಸೆಪ್ಟ್ ನಾನು ರಿಲೇಟ್ ಮಾಡ್ತೇನೆ. ಜಂಕ್ ಫುಡಲ್ಲಿ ಈಗ ಬೆಳಿಗ್ಗೆ ಆಹಾರ ಸೇರಿಸಬೇಕಾದ್ರೂ ಜಂಕ್ ಫುಡ್ ತೊಗೊಂಡ್ರೆ, ಮಧ್ಯಾಹ್ನ ಮೇಲೂ ಜಂಕ್ ಫುಡ್ ಯೂಸ್ ಮಾಡ್ತಾ ಇದ್ರೆ, ಮತ್ತು ರಾತ್ರಿನೂ ಜಂಕ್ ಫುಡ್ ಯೂಸ್ ಮಾಡ್ತಾ ಇದ್ರೆ ಈಗ ಒಂದಿನ ಯೂಸ್ ಮಾಡ್ಬೋದು. ಇದನ್ನು ನೀವು ಒಂದು ಪ್ಯಾಟರ್ನ್ ಆಗಿ ಒಂದು ವಾರ ಒಂದು ತಿಂಗಳು ಯೂಸ್ ಮಾಡಿದರೆ ನಿಮಗೆ, ಅಥವಾ ಒಂದು ವರ್ಷ ನೀವು ಇದರ ಮೇಲೆ ಡಿಪೆಂಡೆಂಟ್ ಆದರೆ ನಿಮ್ಗೆ ಗೊತ್ತುಂಟು ಏನು ಆಗ್ಬೋದು ನಿಮ್ಮ ಹೆಲ್ತಿಗೆ ಅಂತ ಹೇಳಿ, ಹೆಲ್ತ್ ಮೇಲೆ ಹೇಗೆ ಪರಿಣಾಮ ಬೀಳ್ಬೋದು ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಈಗ ನಾವು ಗೇಮಿಂಗ್, ಈಗ ನಾವು ಬೆಳಿಗ್ಗೆನೂ ಗೇಮಿಂಗ್ ಮಾಡ್ತೇವೆ, ಮಧ್ಯಾಹ್ನ ಮೇಲೆನೂ ಬೆಳಿಗ್ಗೆ ಹೊತ್ತು ಗೇಮಿಂಗ್ ಇರುತ್ತೆ, ಮಧ್ಯಾಹ್ನ ಹೊತ್ತು ಗೇಮಿಂಗ್ ಮಾಡ್ತಾ ಇದ್ವಿ, ರಾತ್ರಿ ಹೇಗೂ ಗೇಮಿಂಗ್ ಮಾಡ್ತಾ ಇದ್ವಿ. ಸೊ ಅದರಿಂದ ಏನಾಗುತ್ತೆ, ಉಳಿದ ನಮ್ಮ ದಿನನಿತ್ಯ ನಮ್ಮ ಒಂದು ಮನುಷ್ಯ ಒಂದು ಜೀವಿ ಅಂತ ಹೇಳಿದಾಗ ನಮಗೆ ಖಾಲಿ ಗೇಮಿಂಗ್ ಅಂತಲ್ಲ, ಬೇರೆ ಕೆಲಸಗಳು ಮಾಡೋಕ್ಕಿರುತ್ತೆ. ಸೊ ಈಗ ನಾವು ನೋಡ್ತಾ ಇದ್ರೆ ನಾರ್ಮಲ್ ಆಗಿ ಸಹಜವಾಗಿ ನಿದ್ದೆ ಮಾಡೋದು ಅಟ್ಲೀಸ್ಟ್ 6 to 8 hours ನಿದ್ದೆ ಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ, ಈಗ ಜಾಸ್ತಿಯಾಗಿ ಯೂಸರ್ಸ್ ಹೇಳಿದ ಲೆಕ್ಕದಲ್ಲಿ ನಾನು ರಾತ್ರಿ ಯೂಸರ್ಸ್ ಜಾಸ್ತಿ. ಸೊ ಏನಾಗುತ್ತೆ, ರಾತ್ರಿ ಯೂಸರ್ಸ್ ಜಾಸ್ತಿ ಆದಾಗ ಅಥವಾ ನಾವು ರಾತ್ರಿ ಯೂಸ್ ಮಾಡಿದರೆ ನಾವು ಕಾಂಪ್ರಮೈಸ್ ಮಾಡ್ತೇವೆ ನಿದ್ದೆ, ಇದು ನಿದ್ದೆ ಶಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಈಗ 8 to 8 ಸ್ಟಾರ್ಟ್ ಮಾಡಿದರೆ ಅಥವಾ 10 ಸ್ಟಾರ್ಟ್ ಮಾಡಿದರೆ, ಈಗ ಒಂದು ಟೈಪ್ ಆಫ್ ಪೀಪಲ್ ಹೂ ಪ್ಲೇ ಇನ್ ದ ನೈಟ್, ಓಕೆ, ಅವ್ರು ರಾತ್ರಿ ಯೂಸ್ ಮಾಡ್ತಾರೆ 12-1 o'clock ತನಕ. ಇದೊಂದು ಗೇಮಿಂಗಲ್ಲಿ ಒಂದು ಫೀಚರ್ ಇದೆ ಅಂತ ಹೇಳಿದರೆ ಟೈಮ್ ಸಮಯ ಕಲ್ತದೆ ಗೊತ್ತಾಗಲ್ಲ. ಹೌದು, ಅದು ಸೊ ಇಟ್ ಇಸ್ ಲಾಟ್ ಆಫ್ ಇನ್ವಾಲ್ವ್ಮೆಂಟ್ ಇದೆ, ಗೊತ್ತಾಗಲ್ಲ. ಈಗ ಶಾರ್ಟ್ ನಿದ್ದೆ ಆದಾಗ ಏನಾಗುತ್ತೆ, ನಿಮ್ಮ ನೆಕ್ಸ್ಟ್ ಡೇಗೆ ಅದು ಪರಿಣಾಮ ಬೀಳುತ್ತೆ. ಸೊ ನೆಕ್ಸ್ಟ್ ಡೇಗೆ ಈಗ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕಿರುತ್ತೆ, ಶಾಲೆಗೆ ಹೋಗ್ಲಿಕ್ಕಿದ್ದಾಗ ಏನಾಗುತ್ತೆ, ಬೆಳಿಗ್ಗೆ ಏಳಲಿಕ್ಕೆ ಕಷ್ಟ, ಆಗ ಏನಾಗುತ್ತೆ, ಸ್ಕೂಲ್ ಸ್ಕಿಪ್ ಮಾಡ್ತಾರೆ. ಮತ್ತೆ ಅಥವಾ ಎದ್ದು ಹೋದರೂ ಸ್ಕೂಲಿಗೆ, ಈಗ ಮುಂಚೆ ದಿನ ರಾತ್ರಿ ಶಾರ್ಟ್ ನಿದ್ದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ಅದು ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಸ್ಕೂಲಲ್ಲಿ. ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ಸ್ ಕೊಟ್ಟಿದ್ರೆ ಅದು ಕೂಡ ಪೆಂಡಿಂಗ್ ಇರ್ತದೆ, ಅದಕ್ಕೆ ಎದುರುಕೊಂಡು ಕೂಡ ಕ್ಲಾಸಸ್ಗೆ ಹೋಗೋದಿಲ್ಲ ಅಂತ ಚಾನ್ಸಸ್ ಬರ್ತದೆ, ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಸ್ಕೂಲಲ್ಲಿ ಕೂತಾಗ ಸಮೇತ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಿದ್ದೆ ಕಮ್ಮಿ ಇದೆ. ಸೊ ಯಾವ ಇದು ಮನುಷ್ಯ ಆಗಲಿ ನಿದ್ದೆ ಕಮ್ಮಿ ಇದ್ದಾಗ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಉಳಿದ ಕೆಲಸಕ್ಕೆ, ಸೊ ಡೇ ಟೈಮ್ ಸ್ಲೀಪಿನೆಸ್ಸು ಬರ್ಬೋದು, ಬೆಳಗ್ಗೆ ಹೊತ್ತಿಗೆ ನಿದ್ದೆ ಇರ್ಬೋದು ಜಾಸ್ತಿ ಅಥವಾ ಮಧ್ಯಾಹ್ನ ಹೊತ್ತಿಗೆ ನಿದ್ದೆ ಬೀಳ್ಬೋದು. ಸೊ ಅದರಿಂದ ಏನಾಗುತ್ತೆ, ಈ ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಈಗ ಮಕ್ಕಳು ಯೂಸ್ ಮಾಡಿದರೆ ಸ್ಕೂಲ್ ಆ್ಯಕ್ಟಿವಿಟೀಸ್ಗೆ ಪರಿಣಾಮ ಬೀರುತ್ತೆ. ಆಗ ಅದರ ಎಕಡಾಮಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ, ಗ್ರೇಡ್ಸ್ ಕಮ್ಮಿ ಬರ್ಬೋದು. ನಿಮಗೆ ಹೇಗೆ ಸ್ಕೂಲಲ್ಲಿ ನೋಡ್ಬೋದು ಅಂತ ಹೇಳಿದರೆ, ಕಾನ್ಸಂಟ್ರೇಟ್ ಮಾಡ್ತಾನಿಲ್ಲ ಮಗು, ನಿದ್ದೆ ಮಾಡ್ತಾ ಇದೆ ಬೇಸಿಕಲಿ ಮಕ್ಕಳಲ್ಲಿ, ಅಥವಾ ಹೋಮ್ವರ್ಕ್ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿ, ಹಾಗೆ ಅವರ ಎಕಡಮಿಕ್ ಪರ್ಫಾರ್ಮೆನ್ಸ್ ಗ್ರೇಡ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅದೊಂದು ರೀತಿಯಲ್ಲಿ ತೊಂದರೆ ಬರುತ್ತೆ. ಮತ್ತೇನಾಗುತ್ತೆ ಅಂತ ಹೇಳಿದರೆ, ಈಗ ಗೇಮಿಂಗ್ ಅಂತ ಹೇಳಿದ ನಂತರ ಅದರ ಮೇಲೇ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಹೌದು, ಹಾಂ, ಹೊರಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಬೇರೆ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಮತ್ತೇನಾಗುತ್ತೆ ಅಂತ ಹೇಳಿದರೆ, ಗೇಮಿಂಗ್ ಅಂತ ಹೇಳಿದರೆ ಈಗ ಕೂತ್ಕೊಂಡು ಆಟಾಡ್ತಾರೆ. ಸೊ ಇದು ಎಷ್ಟು ಹೊತ್ತು ಬೇಕಾದರೆ ಆಡ್ಬೋದು, 1 hour 2 hours 3 hours ಅಂತ ಆಡ್ಬೋದು. ಇದು 6 hours 8 hours ಆಡಿದ್ರವರು ಇದ್ದಾರೆ, ಆಲ್ಮೋಸ್ಟ್ ಮೋರ್ ದ್ಯಾನ್ 8 hours ಸಮೇತ ಎಕ್ಸ್ಟ್ರೀಮ್ ಕೇಸಸ್ ಅಂತ ಹೇಳಿದರೆ ಹಾಗೆ ಮೋರ್ ದ್ಯಾನ್ 8 hours ದಿ ಪ್ಲೇ. ಈಗ ಕೂತ್ಕೊಂಡು ಆಟಾಡಿದಾಗ ಒಂದು ಪ್ಲೇಸಲ್ಲಿ ನೀವು ಯೋಚನೆ ಮಾಡಿ, ಒಂದು ಪ್ಲೇಸಲ್ಲಿ 8 hours ಕಂಟಿನ್ಯೂಸ್ಲಿ ಕೂತ್ಕೊಂಡ್ರೆ ಏನು ಆಗ್ಬೋದು ಅಂತ ಹೇಳಿ.
ಸೊ ಈ ಟೈಮಿಂಗ್ಸ್ ಫುಡ್ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಫುಡ್ ಟೈಮಿಂಗ್ಸ್ ಮಿಸ್ ಆಗ್ಬೋದು ಕೆಲವೊಮ್ಮೆ ಫುಡ್ ಇಷ್ಟ ಇಂಟ್ರೆಸ್ಟ್ ಇಲ್ಲ ಅಥವಾ ಗೇಮಲ್ಲೇ ಜಾಸ್ತಿ ನೆನಪಿರೋದಿಲ್ಲ ಬೇಡ ಅಂತ ಅನಿಸುತ್ತೆ ಮತ್ತು ಈ ಗೇಮ್ ಫುಡ್ ಮಿಸ್ ಆದಾಗ ಅದರ ಪರಿಣಾಮವೂ ಹೆಲ್ತ್ ಮೇಲೆ ಫಿಸಿಕಲ್ ಹೆಲ್ತ್ ಮೇಲೇನೂ ಇರುತ್ತೆ ಮತ್ತೇನಾಗುತ್ತೆ ಕೆಲವರು ಸ್ನಾನ ಮಾಡೋದು ಆಗಲಿ ಬ್ರಷ್ ಮಾಡೋದಾಗಲಿ ಬೆಳಗ್ಗೆದ್ನ ಗೇಮ್ ಇದು ಮಾಡಿದರೆ ಅದೆಲ್ಲ ಡಿಲೇ ಆಗುತ್ತೆ ಮತ್ತು ಇನ್ನೊಂದು ಫ್ಯಾಮಿಲಿ ಅವ್ರ ಜೊತೆಗೆ ಮಾತಾಡೋದಾಗಲಿ ಹೊರಗೆ ಹೋಗೋದಾಗಲಿ ಇಷ್ಟ ಇಲ್ಲ ಏನೂ ಇಲ್ಲ ಗೇಮ್ ಒಳಗೆ ರೂಮ್ ಒಳಗೆ ಇರೋದು ಒಬ್ಬರೇ ಇರ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಈಗ ಸೋಷಿಯಲ್ ಸ್ಕಿಲ್ಸ್ ಜಾಸ್ತಿಯಾಗಿ ಗೇಮ್ ಆಟಾಡಬೇಕಾದ್ರೆ ನಾವಿರೋದು ಆನ್ಲೈನಲ್ಲಿ ಆನ್ಲೈನಲ್ಲಿದ್ದಾಗ ಏನಾಗುತ್ತೆ ಇದರಲ್ಲಿ ನಮಗೆ ಈ ಭಾವನೆಗಳು ಅಥವಾ ಈ ನಾವು ಮಾತಾಡಬೇಕಾದ್ರೆ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ ಅಲ್ವಾ ಅದೆಲ್ಲ ಅದರ ಈ ಮಕ್ಕಳಲ್ಲಿ ಯೂಸ್ ಮಾಡಿದರೆ ಅದರ ಪರಿಣಾಮ ಇರುತ್ತೆ ಅವ್ರಿಗೆ ಡೆವಲಪ್ಮೆಂಟಲ್ಲಿ ಇಶ್ಯೂಸ್ ಆಗುತ್ತೆ ಅಥವಾ ಜಾಸ್ತಿಯಾಗಿ ಇಮೋಷನ್ಸ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಪ್ರಾಬ್ಲಮ್ಸ್ ಆಗ್ಬೋದು ಹೀಗೆ ಈ ಪ್ರಾಬ್ಲಮ್ಸ್ ಆದಾಗ ಅವರ ಸೋಷಿಯಲ್ ಸ್ಕಿಲ್ಸ್ ಲ್ಯಾಕ್ ಅಂದರೆ ಕಮ್ಮಿ ಇರುತ್ತೆ ಇದರ ಫ್ರೆಂಡ್ಶಿಪ್ ಮಾಡೋದ್ರಲ್ಲಿ ಕಷ್ಟ ಆಗ್ಬೋದು ಈಗ ಫೇಸ್ ಟು ಫೇಸ್ ಫ್ರೆಂಡ್ಶಿಪ್ಪಲ್ಲಿ ಆನ್ಲೈನಲ್ಲಿ ಫ್ರೆಂಡ್ಸ್ ಇರ್ಬೋದು ಇದು ಇರ್ಬೋದು ಮಾಡ್ಬೋದು ಗೇಮ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಗೇಮಿಂಗ್ ಬಟ್ ದಿನನಿತ್ಯದಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಸೊ ಹಾಗೆ ಬರುತ್ತೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಆನ್ಲೈನ್ ಗೇಮಿಂಗ್ ಅಂತ ಹೇಳಿದಾಗ ಕೂತ್ಕೊಂಡು ಆಡೋದು ಸೊ ಕೂತ್ಕೊಂಡು ಆಡಿದಾಗ ಜಾಸ್ತಿ ಹೊತ್ತು ಜಾಯಿಂಟ್ ಪೇನ್ಸ್ ಜಾಯಿಂಟ್ ಸ್ಪ್ರೇನ್ಸ್ ರಿಸ್ಟಲ್ಲಿ ಜಾಸ್ತಿ ಕೈಗಂಟಲ್ಲಿ ಜಾಸ್ತಿ ಆಗೋದು ನೆಕ್ ಪೇನ್ ಬರೋದು ಚಾನ್ಸಸ್ ಇರುತ್ತೆ ಬ್ಯಾಕ್ ಪೇನ್ ಬರುವ ಚಾನ್ಸಸ್ ಇರುತ್ತೆ ಇದೆಲ್ಲ ಕಾಮನ್ ಆಗುತ್ತೆ ಮತ್ತೆ ಈಗ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಸಮೇತ ಜಾಸ್ತಿ ಇರುತ್ತೆ ಕೂತ್ಕೊಂಡು ಮತ್ತೆ ಏನಾಗುತ್ತೆ ಇದೇ ಮೇನ್ ಆಕ್ಟಿವಿಟಿ ಆಗುತ್ತೆ ಹೊರಗಿನ ಆಟ ಇಲ್ಲ ಓಕೆ ಮತ್ತೆ ಬೇರೆ ಆಕ್ಟಿವಿಟೀಸ್ ಯಾವುದೂ ಇಲ್ಲ ಮೂಮೆಂಟ್ ಏನೂ ಇಲ್ಲ ಸೊ ಮನೆ ಕೆಲಸನೂ ಬಿಟ್ಬಿಡ್ತಾರೆ ಸೊ ಏನು ಮಾಡೋಕ್ಕೆ ಇಷ್ಟ ಇರಲ್ಲ ಸೊ ವೆಯ್ಟ್ ಗೇನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಫಿಸಿಕಲ್ ಹೆಲ್ತಿಗೆ ಇನ್ನೊಮ್ಮೆ ಪ್ರಾಬ್ಲಮ್ಸ್ ಬರುತ್ತೆ ಒಬೆಸಿಟಿ ಅಂತ ಹೇಳ್ತೇವೆ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆದರೆ ಏನೆಲ್ಲ ಪ್ರಾಬ್ಲಮ್ಸ್ ಬರೋದಂತ ನಮಗೆ ಆಲ್ರೆಡಿ ಗೊತ್ತಿದೆ ಸೊ ಇದು ಸಮೇತ ಕಂಡು ಬರುತ್ತೆ ಸೊ ಹಾಗೆ ಏನಾಗುತ್ತೆ ನಮ್ಮ ಈ ದಿನನಿತ್ಯ ಒಂದು ದಿನದ ರುಟೀನ್ ನೋಡಿದರೆ ನಮ್ಮದು ಏರ್ಪೇರ್ ಆಗುತ್ತೆ ಅದರಲ್ಲಿ ಬ್ಯಾಲೆನ್ಸ್ ಇರಲ್ಲ ಜಾಸ್ತಿಯಾಗಿ ಖಾಲಿ ಗೇಮಿಂಗ್ ಮತ್ತು ಬೇಸಿಕ್ ಏನು ಬೇಕು ಅದು ಮಾಡೋದು ಶಾಲೆಗೆ ಹೋಗೋದು ಅಷ್ಟೇ ಆಗುತ್ತೆ ಇದು ಡಿಸ್ಟ್ರಪ್ಷನ್ ಈಗ ಒಂದು ದಿನ ಇರ್ಬೋದು ಡಿಸ್ಟ್ರಪ್ಷನ್ ಎರಡು ದಿನ ಓಕೆ ಇದು ತುಂಬ ಹೊತ್ತು ಡಿಸ್ಟ್ರಪ್ಷನ್ ಆದರೆ ಹೇಗೆ ಅನಿಸ್ಬೋದು ಬಟ್ ಯಾತಕ್ಕೋಸ್ಕರ ಆಡ್ತಾರೆ ಅಂತ ಹೇಳಿ ಇದು ಪರ್ಪಸ್ ಏನು ಈಗ ಪರ್ಪಸ್ ಆ್ಯಕ್ಚುಲಿ ಗೇಮಿಂಗ್ ಇದು ಪರ್ಪಸ್ ಒಂದು ಇರುತ್ತೆ ಅಂತ ಹೇಳಿದರೆ ಅವರಿಗೆ ಪ್ರೊಫೆಷ್ನಲ್ ಆಗಿ ಗೇಮರ್ಸ್ ಆಗಬೇಕು ಅಂತ ಹೇಳಿ ಕೆರಿಯರ್ ಡೆವಲಪ್ ಮಾಡ್ತಾರೆ ಅದೊಂದು ಇಂಟೆನ್ಷನ್ ಇದ್ದರೆ ಓಕೆ ಫೈನ್ ಹಿ ಸ್ಪೆಂಡಿಂಗ್ ದಟ್ ಈಸ್ ಒನ್ ದ ಕೆರಿಯರ್ ಬಟ್ ಅದಿಲ್ಲದೆ ಪರ್ಪಸ್ ಇಲ್ಲದೆ ಏನು ಅಥವಾ ಏನು ಗುರಿ ಇಲ್ಲದೆ ಆಟಾಡ್ತಾರೆ ನೋಡಿ ಅವ್ರಿಗೇನಾಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಓಕೆ ಅವರ ಹೆಲ್ತ್ ಮೇಲೂ ಕೂಡ ಹೆಲ್ತ್ ಮೇಲೂ ತೊಂದರೆ ಆಗುತ್ತೆ ಅದು ಇಟ್ ಈಸ್ ನಾಟ್ ಲೀಡಿಂಗ್ ಎನಿವೇರ್ ಅದರ ಅವರಿಗೂ ಇಂಟೆನ್ಷನ್ ಗೊತ್ತಿರಲ್ಲ ಏನು ಮಾಡುವುದು ನಾನು ಎಷ್ಟು ಸಮಯ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರಿ ನಾವು ನೀವು ಕಾಂಪ್ರಮೈಸ್ ಮಾಡ್ತಾ ಇದ್ದೀರಿ ಬೇರೆ ಆ್ಯಕ್ಟಿವಿಟೀಸನ್ನು ಮಿಸ್ ಮಾಡ್ತಾ ಇದ್ದೀರಿ ಬಟ್ ವಾಟ್ ಈಸ್ ದ ಬೆನಿಫಿಟ್ ಇಫ್ ಬೆನಿಫಿಟ್ ಅದರ ಅದಿಷ್ಟು ಮಿಸ್ ಮಾಡಿದ್ರು ನಿಮ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತ ಒಂದು ಯೋಚನೆ ಮಾಡಬೇಕು ಓಕೆ ಕೆಲವರು ಮೇಡಮ್ ಈಗ ಟೈಮ್ ಪಾಸ್ಗೆ ಆಡೋಕೆ ಹೋಗಿ ಅದಕ್ಕೆ ಅಡಿಕ್ಟ್ ಆದವರು ತುಂಬಾ ಜನ ಇರ್ತಾರೆ ಓಕೆ ಇವನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಕೆಲಸಕ್ಕೆ ಹೋಗೋರು ಕೂಡ ಆಗಿರ್ಬೋದು ಹಾಗೆ ನೀವು ಹೇಳಿದ್ರೆ ಜಾಸ್ತಿ ಹೊತ್ತು ಆಡಿದಾಗ ಅಂದ್ರೆ ನಮ್ಮ ಹೆಲ್ತ್ ಮೇಲೆ ಒಂದು ಪರಿಣಾಮ ಬೀರ್ತಾರೆ ಅನ್ನುವಂಥದ್ದು ಹಾಗೆ ಡಾಕ್ಟರ್ ಯಾರಿಗೆ ಹೆಚ್ಚಾಗಿ ಇರುವಂತ ರಿಸ್ಕ್ ಬರುವಂತಹ ಜಾಸ್ತಿ ಇರ್ತದೆ ಅಂತ ಇದು ರಿಸ್ಕ್ ಉಂಟಲ್ಲ ಜಾಸ್ತಿಯಾಗಿ ಈಗ ಅಡೋಲೆಸೆನ್ಸ್ ಅಲ್ಲಿ ಜಾಸ್ತಿಯಾಗಿ ರಿಸ್ಕ್ ಇದೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಯಾಕಂತ ಹೇಳಿದರೆ ಇದು ಏಜ್ ಒನ್ ಇಸ್ ದ ಏಜ್ ಫ್ಯಾಕ್ಟರ್ ಆಫ್ ಅಡೋಲೆಸೆನ್ಸ್ ಓಕೆ ಅವರಿಗೆ ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದರೆ ಇಫ್ ಯು ಸಿ ಅಡೋಲೆಸೆನ್ಸ್ 10 to 19 ಇಯರ್ಸ್ ಅಂತ ಹೇಳಿದೆ ಎಲ್ಲ ಡೆವಲಪ್ಮೆಂಟ್ ಆಗಲ್ಲ ನ್ಯೂರೋ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಯಾರೆಲ್ಲ ಆಗಲ್ಲ ಡಿಸಿಷನ್ ಮೇಕಿಂಗ್ ಯಾಕಂದರೆ ಇದಕ್ಕೆ ತುಂಬ ಸೆಲ್ಫ್ ಕಂಟ್ರೋಲ್ ಬೇಕು ಯಾಕಂದರೆ ಒಂದ್ಸರ್ತಿ ಸ್ಟಾರ್ಟ್ ಮಾಡಿದ ನಂತರ ನಾವು ಸ್ಟಾಪ್ ಮಾಡಲಿಕ್ಕೆ ಆಗಬೇಕು ನಮಗೆ ಆಗಬೇಕು ಒಂದ್ಸತಿ ಯಾವಾಗ ಆಗೋದಿಲ್ಲ ಅದು ಅದರ ಮೇಲೆ ಕಂಟ್ರೋಲ್ ಇರುತ್ತೆ ಗೇಮಿಂಗ್ ಡಿವೈಸಸ್ ಗೋಯಿಂಗ್ ಟು ಕಂಟ್ರೋಲ್ಸ್ ನಮಗೆ ಯಾವಾಗ ಬೇಕು ಅಂತ ಹೇಳಿ ಈಗ ಆಟಾಡಿದ್ವಿ ನಾವು ಹಾಫ್ ಆನ್ ಅವರ್ ಬಿಡ್ಬೋದು ಅಂತ ಹೇಳಿ ಸೊ ಅದು ಡೆವಲಪ್ಮೆಂಟ್ ಅಡೋಲೆಸೆನ್ಸಲ್ಲಿ ಇರಲ್ಲ ಅಂದರೆ ಸ್ವಲ್ಪ ಇಟ್ಸ್ ಲೈಕ್ ಡೆವಲಪಿಂಗ್ ಸ್ಟೇಜ್ ಎಲ್ಲ ನಮ್ಮದು ಫಿಸಿಕಲ್ ಡೆವಲಪ್ಮೆಂಟ್ ಒಂದೊಂದು ಸ್ಟೇಜಲ್ಲೇ ಅಚೀವ್ ಆಗುತ್ತೆ ಅಲ್ಲ ಸೊ ದೇರ್ ಮೈಟ್ ಬಿ ಅಟ್ ರಿಸ್ಕ್ ಆಫ್ ಹ್ಯಾವಿಂಗ್ ಆಸ್ ದ ಡಿಸಾರ್ಡರ್ ಪರ್ಸೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಈಗ ಯಾರು ಗೊತ್ತಾ ಲೋ ಸೋಷಿಯಲ್ ಸ್ಕಿಲ್ಸ್ ಇದ್ದವರು ಲೋ ಸೋಷಿಯಲ್ ಕಂಪಿಟೆನ್ಸ್ ಇದ್ದವರು ಅವ್ರಿಗೆ ಸಮೇತ ರಿಸ್ಕ್ ಜಾಸ್ತಿ ಇರುತ್ತೆ ಮತ್ತು ಫ್ಯಾಮಿಲಿ ಸ್ಟ್ರಕ್ಚರ್ಸ್ ಯಾರಿಗೆ ಮನೇಲಿ ತೊಂದರೆ ಇದೆ ನಾನು ಹೇಳಿದೆ ಪರ್ಪಸ್ ಆಫ್
ಆಟ ಆಡೋದು ಎಸ್ಕೇಪಿಸಮ್ ಸ್ಟ್ರೆಸ್ ಟೆನ್ಷನ್ ಇದ್ದಾಗ ಸೊ ಇದರಿಂದ ಆಟ ಆಡ್ತಾರೆ ಅಂತ ಹೇಳಿದರೆ ಇಂಥೆಲ್ಲ ಪ್ರಾಬ್ಲಮ್ಸ್ ಇದ್ದವರು ರಿಸ್ಕ್ ಜಾಸ್ತಿ ಇರುತ್ತೆ ಅವರಿಗೆ ಯಾಕಂದರೆ ಅವರು ಅದೊಂದು ಏನು ಮಾಡ್ತಾರೆ ಅದೊಂದು ಗೇಮಿಂಗ್ ಒಂದು ಸೋರ್ಸ್ ಆಗಿ ತಗೊಳ್ತಾರೆ ಎಸ್ಕೇಪ್ ಆಗಲಿಕ್ಕೆ ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದೇ ಆರ್ ಅಟ್ ಮೋರ್ ರಿಸ್ಕ್ ಆಫ್ ಡೆವಲಪಿಂಗ್ ಪ್ರಾಬ್ಲಮ್ಸ್ ಓಕೆ ಹಾಗೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ಅಂದರೆ ನಾವು ಅಲ್ಲದೆ ಸೊಸೈಟಿ ಅಂತ ಬಂದಾಗ ಅಂದರೆ ಎಲ್ಲರೂ ಕೂಡ ಈ ಒಂದು ಪ್ರಾಬ್ಲಮ್ಗೆ ಅಂದರೆ ಹೋಗ್ಲಿಕ್ಕೆ ಅವರು ಕೂಡ ಸಹಾಯ ಮಾಡ್ಬೋದು ಸೊಸೈಟಿ ಅವರು ಏನು ಮಾಡ್ಬೋದು ಅಂತ ಒಂದು ಸಮಾಜದವರು ಏನು ಮಾಡ್ಬೋದು ಅಂತ ಓಕೆ ಸೊ ಅದಕ್ಕಿಂತ ಮುಂಚೆ ನಾನು ಹೇಳ್ತೇನೆ ಸೊಸೈಟಿ ಆಗಿದೆ ಯಾವಾಗ ಇದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಈಗ ಗೇಮಿಂಗ್ ಎಲ್ಲರೂ ಆಡ್ತಾರೆ ಆಲ್ಮೋಸ್ಟ್ ತುಂಬ ಜನ ಆಡ್ತಾರೆ ಗೇಮಿಂಗ್ ಸೊ ಈಗ ಇದು ಯಾವಾಗ ಅಡಿಕ್ಷನ್ ಆಗಿ ಬರುತ್ತೆ ಅಥವಾ ಗೇಮಿಂಗಲ್ಲಿ ಪ್ರಾಬ್ಲಮ್ಯಾಟಿಕ್ ಗೇಮರ್ಸ್ ಇದ್ದಾರೆ ನಾನ್ ಗೇಮಿಂಗ್ ಜಾಸ್ತಿ ಸ್ವಲ್ಪ ಹೊತ್ತು ಆಟಾಡಿ ನಾವು ಹೇಗೆ ಬೇರೆ ಗೇಮ್ಸ್ ಆಟಾಡ್ತೇವೆ ಫುಟ್ಬಾಲ್ ಆಟಾಡ್ತೇವೆ ಕ್ರಿಕೆಟ್ ಆಡ್ತೇವೆ ಸೊ ಆಟಾಡಿದ ನಂತರ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತೇವೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೊ ಈಗ ಫಸ್ಟಿಗೆ ಯಾವ ಪ್ರಾಬ್ಲಮ್ಸ್ ಯಾವ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿ ಈಗ ನೋಡಿದರೆ ಗೇಮ್ ಆಟ ಯಾರು ಆಡ್ತಾರೆ ನೋಡಿ ಅವರಿಗೆ ಜಾಸ್ತಿಯಾಗಿ ಎಗ್ರೆಷನ್ಸ್ ಆ್ಯಂಗರ್ ಇಶ್ಯೂಸ್ ಇರುತ್ತೆ ಮತ್ತು ಇರಿಟೆಬಿಲಿಟಿ ಇರುತ್ತೆ ಈಗ ಯಾವ ಗೇಮ್ ಸಿಗಲ್ಲ ಯಾವಾಗ ಗೇಮ್ ಈಗ ಒಂದ್ಸತಿ ಇಂಟರ್ನೆಟ್ ಆಫ್ ಆಯ್ತು ಅಂತ ಹೇಳಿದರೆ ಹೇಗೆ ಅನಿಸ್ಬೋದು ನಮ್ಗೆ ಈಗ ಅಷ್ಟು ಡಿಪೆಂಡೆಂಟ್ ಆಗಿದ್ವಿ ಹೇಗೆ ರೆಸ್ಲೆಸ್ನೆಸ್ ಬರುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಈಗ ಗೇಮ್ ಯಾವಾಗ ಆಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಏನಾಗುತ್ತೆ ಇರಿಟೇಷನ್ಸ್ ಕೋಪ ಬರೋದು ಸಿಟ್ಟು ಬರೋದು ಮತ್ತು ಕೆಲವೊಮ್ಮೆ ಮನೆಯಲ್ಲಿ ಕೊಡೋದಿಲ್ಲ ಅಂತ ಹೇಳಿದ ಅವ್ರಿಗೆ ಕಾಲ್ ಮಾಡಿ ಹೇಳಿದರು ಕೊಡೋದಿಲ್ಲ ನನಗೆ ಸಿಗಲಿಲ್ಲ ಅಂತ ಹೇಳಿ ಬೇರೆಯವರು ವಿನ್ ಆದರು ಅಂತ ಹೇಳಿ ಮತ್ತು ನಾನು ಸೋತೆ ಅಂತ ಹೇಳಿ ಇದೆಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳುವ ಪ್ರಾಬ್ಲಮ್ಸ್ ಇರುತ್ತೆ ಸೊ ದೀಸ್ ಆರ್ ಆಲ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಎಕ್ಸ್ಟ್ರೀಮ್ ಆಗಿ ಇದ್ದಾಗ ಮತ್ತು ಆಂಗ್ಸೈಟಿ ಇರೋದು ಬರೋದು ಚಾನ್ಸಸ್ ಇದೆ ಮತ್ತು ಡಿಪ್ರೆಷನ್ಸ್ ಬರುವ ಚಾನ್ಸಸ್ ಇದೆ ಇದು ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ ಓಕೆ ಓಕೆ ಸೊ ಇದೊಂದು ಎಕ್ಸ್ಟ್ರೀಮ್ ಇದಾಗುತ್ತೆ ಮತ್ತು ಇದರಲ್ಲಿ ಉಂಟಲ್ಲ ಈಗ ಇದು ಅಟ್ ಲೀಸ್ಟ್ ಈಗ 2018 ಈಗ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸ್ ಅವರು ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರನ್ನು ಕಂಡೀಷನ್ ಆಗಿ ತಗೊಂಡ್ರು ಇಟ್ ಇಸ್ ದೇರ್ ಬಿಫೋರ್ ಇಟ್ ವಾಸ್ ನಾಟ್ ಆಸ್ ಅ ಡಿಸಾರ್ಡರ್ ಪರ್ಸೆ ಇರಲಿಲ್ಲ ಈಗ ಕಂಡೀಷನ್ ಆಗಿ ತಗೊಂಡಿದ್ದಾಗ ಈಗ ಲಾಸ್ ಆಫ್ ಕಂಟ್ರೋಲ್ ಈಗ ನಮಗೆ ಬಿಡಬೇಕಂತೂ ಹೇಳಿದಾಗ ಅದು ಬಿಡೋಕ್ಕಾಗಲ್ಲ ಓಕೆ ನಮಗೆ ಈ ಚಟ ಇದು ಚಟ ಆಗಿ ಡೆವಲಪ್ ಆಗುತ್ತೆ ನಮಗೆ ಕಂಟ್ರೋಲ್ ಇಲ್ಲ ಅದೊಂದು ಲಾಸ್ ಆಫ್ ಕಂಟ್ರೋಲ್ ಸೆಕೆಂಡ್ ನಮ್ಮದೇನಾಗುತ್ತೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಎಲ್ಲ ಆ್ಯಕ್ಟಿವಿಟೀಸ್ ಸೈಡ್ ಲೈನ್ ಆಗುತ್ತೆ ಅಥವಾ ಮಿಸ್ ಆಗುತ್ತೆ ಸೊ ನಮಗೆ ಇದೇ ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಉಳಿದ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಗುತ್ತೆ ಹಾಂ ಸೊ ಅದೊಂದು ಇದ್ದರೆ ನೆಕ್ಸ್ಟ್ ಏನಂತ ಹೇಳಿದರೆ ನಮಗೆ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀವಿ ಸೊ ಅವಾಗ ಗೊತ್ತಿರುತ್ತೆ ನಿದ್ದೆ ಸ್ಕಿಪ್ ಆಗೋ ಚಾನ್ಸಸ್ ಇದ್ದಾರೆ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ನಿದ್ದೆ ಮಾಡೋದೇ ಆಟ ಆಡುವವರು ಇದ್ದಾರೆ ಮತ್ತು ಸಿಟ್ಟು ಬರೋದು ಅಥವಾ ಇರಿಟೇಷನ್ ಆಗೋದು ಅಗ್ರೆಷನ್ಸ್ ಇದೆಲ್ಲ ಇದ್ದಾಗ ಅದೊಂದು ಡಿಸಾರ್ಡರ್ ಅದು ಅಟ್ ಲೀಸ್ಟ್ 12 months ಇರಬೇಕಾಗತ್ತೆ ಸೊ ದೆನ್ ಇಟ್ ಗೋಸ್ ಆಸ್ ದ ಕಂಡೀಷನ್ ಓಕೆ ಈಗ ಏನಾಗ್ಬೋದು ಅಂತ ಹೇಳಿದರೆ ನಾವು ಅಷ್ಟು ಹೊತ್ತು ಬಿಡಬೇಕಂತಿಲ್ಲ ಅಷ್ಟು ವೆಯ್ಟ್ ಮಾಡಬೇಕಾಗಿ ಅಂತಿಲ್ಲ ನಮಗೆ ಗೊತ್ತುಂದು ಅದು ಸಿವಿಯರ್ ಕ್ಲಿನಿಕಲ್ ಕಂಡೀಷನ್ ಅದು ಕ್ಲಿನಿಕಲ್ ಕಂಡೀಷನಲ್ಲಿ ಬರುತ್ತೆ ಸಿವಿಯರ್ ಅಲ್ಲ ಕ್ಲಿನಿಕಲ್ ಕಂಡೀಷನಲ್ಲಿ ಬರುತ್ತೆ ಅದಕ್ಕಿಂತ ಮುಂಚೆ ಈಗ ನೀವು ಕೇಳಿದಾಗೆ ನಾವು ಸಮಾಜದಾಗಿ ಏನು ಮಾಡ್ಬೋದು ಸಮಾಜದವರು ಏನು ಡಾಕ್ಟರ್ ನಾನು ಹೇಳಿದೆ ಅಂದರೆ ಒಂದು ಸಮಾಜದವರು ಏನು ಮಾಡಬಹುದು ಅಂತ ಇದೆ ಸೊಸೈಟಿ ಆಗಿ ಅಂತ ಅದ್ರ ಬಗ್ಗೆ ಹೇಳ್ಬೋದು ಸೊ ಇದು ಒಳ್ಳೇದು ಆ್ಯಕ್ಚುಲಿ ಯಾಕಂತ ಹೇಳಿದರೆ ಇದು ಗೇಮಿಂಗ್ ಅಂತ ಹೇಳಿದರೆ ಈಗ ಯಾರು ಗೇಮ್ ಆಡ್ತಾರೆ ನೋಡಿ ಅವರೊಬ್ಬರೇ ಅಲ್ಲ ಅದು ಕಂಟ್ರೋಲ್ ಮಾಡೋದು ಈಗ ಸಮಾಜವಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿ ಸೊಸೈಟಿ ಆಗಲಿ ಕಮ್ಯುನಿಟಿ ಲೆವೆಲ್ ಆಗಲಿ ಆ ಲೆವೆಲಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿ ಇಟ್ಸ್ ನಾಟ್ ಓನ್ಲಿ ಏನು ಹೇಳ್ತೇವೆ ಇಂಡಿವಿಜುವಲ್ ಗೇಮ್ ಆಡ್ತಾರೆ ಈಗ ಪೇರೆಂಟ್ಸ್ ಟೀಚರ್ಸ್ ಕಮ್ಯುನಿಟಿ ಅಂತ ಹೇಳಿದಾಗ ಈಗ ಗೌರ್ಮೆಂಟ್ ಪಾಲಿಸೀಸ್ ಇದೆಲ್ಲ ಕಲೆಕ್ಟಿವ್ ಎಫರ್ಟ್ ಅಂತ ಹೇಳ್ತೇವೆ ಇವು ಒಬ್ಬರ ಎಫರ್ಟ್ ಅಲ್ಲ ಇದು ಗೇಮಿಂಗ್ ಹಾರ್ಮ್ ಪ್ರಿವೆಂಟ್ ಮಾಡೋದು ಅಥವಾ ರಿಡಕ್ಷನ್ಸ್ ಮಾಡೋದು ಅಥವಾ ಡಿಸಾರ್ಡರ್ ಆಗದೆ ಅಂತ ನೋಡೋದು ಅಥವಾ ಬ್ಯಾಲೆನ್ಸ್ ಅಂತ ನೋಡೋದು ಎಲ್ಲರೂ ಇದು ಸೇರಿ ಮಾಡಿದರೆ ಈವನ್ ಗೇಮಿಂಗ್ ಇಂಡಸ್ಟ್ರಿ ಅವರೆಲ್ಲ ಒಟ್ಟಿಗೆ ಮಾಡಿದರೆ ಏನಾಗುತ್ತೆ ಎಲ್ಲರೂ ಒಟ್ಟಿಗೆ ಬಂದು ಮಾಡಿದರೆ ಇದರ ಏನು ಬೆನಿಫಿಟ್ಸ್ ಅಥವಾ ಇದರ ಟಾರ್ಗೆಟ್ ಅಚೀವ್ ಆಗುತ್ತೆ ಈಗ ಇದೊಂದು ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಿ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಎಜುಕೇಷನಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇದರಿಂದ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ಪ್ರೋಗ್ರಾಮಿಗೆ ನಾನು ಓಕೆ ಗೇಮಿಂಗ್ ಆ್ಯಂಡ್ ಅಡೋಲಸೆನ್ಸ್ ಅಂತ ಹಾಕಲಿಲ್ಲ ಅಥವಾ ಗೇಮಿಂಗ್ ಫಾರ್ ಚಿಲ್ಡ್ರನ್ ಅಂತಲೂ ಹಾಕಲಿಲ್ಲ ಪೇರೆಂಟ್ಸ್ ಅಂತಲೂ ಹಾಕಲಿಲ್ಲ ಯಾಕಂದರೆ ಎಲ್ಲರಿಗೂ ಇದು ಬೇಕು ಇದರ ಮಾಹಿತಿ ಬೇಕು ಸೊ ಒಬ್ಬರಿಗೆ ಹಾಕಿದರೆ ಏನಾಗುತ್ತೆ ಇದು ಪ್ರೋಗ್ರಾಮ್ ಒಬ್ಬರೇ ನಂಗಲ್ಲ ಇದು ಯಾರು ಆಟಾಡ್ತಾರೆ ಅವರಿಗೆ ಅಂತ
ಅನ್ಸುತ್ತೆ ಅದು ಟೀಚರ್ಸ್ ಅಂತ ಹಾಕಿದ್ರೆ ಅದು ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಬರುತ್ತೆ ಎಲ್ಲರಿಗೂ ಕೂಡ ಎಲ್ಲರೂ ಸೊ ಇಟ್ಸ್ ಗೇಮಿಂಗ್ ಆಲ್ ಹ್ಯಾವ್ ಟು ಟೇಕ್ ದ ಎಫರ್ಟ್ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಏನ್ ಮಾಡ್ಬೋದು ಅಂತ ಹೇಳಿ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಮಾಡ್ಬೋದು ಗವರ್ಮೆಂಟ್ ಲೆವೆಲ್ಸ್ ಅಲ್ಲಿ ಮಾಡೋದಾದ್ರೆ ಈಗ ರೀಸೆಂಟ್ ಆಗಿ ಚೇಂಜಸ್ ಬಂದಿದೆ ಲಾಟ್ ಆಫ್ ಪ್ರೊಟೆಸ್ಟ್ ಆಗುತ್ತೆ ರೇಸ್ ಮಾಡಿದ್ದಾರೆ ಸೊ ಗೇಮಿಂಗ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಇದು ಎಫರ್ಟ್ ಉಂಟಲ್ಲ ಇಟ್ಸ್ ನಾಟ್ ಇಂಡಿಯಾದಲ್ಲಿ ಅಂತ ಹೇಳ ಅಂತ ಅಲ್ಲ ಇಟ್ಸ್ ನಾಟ್ ಇನ್ ಕರ್ನಾಟಕ ಉಡುಪಿ ಅಂತ ಹೇಳಿ ಓವರ್ ಆಲ್ ಗ್ಲೋಬಲಿ ಎಫರ್ಟ್ ತಗೊಳ್ತಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರೀಸ್ ಅವರು ಏನು ಎಫರ್ಟ್ ತಗೊಳ್ತಾ ಇದ್ದಾರೆ ಸೊ ಅದು ಆ ಲೆವೆಲಲ್ಲಿ ಒಂದು ಮಾಡ್ಬೋದು ಪಾಲಿಸೀಸ್ ಕೆಲವು ಕಡೆ ನೋಡ್ತಾ ಇದ್ರೆ ಶಟ್ ಡೌನ್ ಪಾಲಿಸೀಸ್ ಇದೆ ಈಗ ರಾತ್ರಿ ಆದ ನಂತರ ಗೇಮಿಂಗ್ ಇಲ್ಲ ಅದರ ಟೈಮಿಂಗ್ಸ್ ಈಗ ಗೇಮಿಂಗಲ್ಲಿ ಸಮೇತ ನಾವು ಟೈಮ್ ಸೆಟ್ ಮಾಡ್ಬೋದು ಎಷ್ಟೊತ್ತು ಆಟ ಆಡ್ಬೋದು ಅಂತ ಹೇಳಿ ಸೊ ಅದು ಎಫರ್ಟ್ ಆಗುತ್ತೆ ಸೊ ಏಜ್ ಗ್ರೂಪಿಗೆ ಗೇಮಿಂಗ್ ಇಂಡಸ್ಟ್ರಿ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ಇಷ್ಟಿಷ್ಟು ಏಜ್ ಇದ್ದರೆ ಮಾತ್ರ ಯೂಸ್ ಮಾಡ್ಬೋದು ಅಂತ ಹೇಳಿ ಕೆಲವು ಗೇಮ್ಸಿಗೆ ಸೊ ಅಂಥ ರೀತಿಯಲ್ಲಿ ಎಫರ್ಟ್ ತಗೊಳ್ಬೋದು ಈಗ ನಾನು ಹೇಳೋದಾದರೆ ಈಗ ಸೊಸೈಟಿಯಾಗಿ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ಬೋದು ಈಗ ಟಿ ವಿ ಟಾಕ್ಸ್ ಟಿ ವಿ ಶೋಸ್ ಅವರೆಲ್ಲ ಮಾತಾಡ್ತಾ ಇದ್ರೆ ಏನಾಗುತ್ತೆ ಇದೊಂದು ಖಾಲಿ ಪೇರೆಂಟ್ಸಿಗಲ್ಲ ಯಾರು ಗೇಮ್ ಆಡ್ತಾರಲ್ಲ ಎಲ್ಲರಿಗೊಂದು ಅದರ ಅರಿವಿರುತ್ತೆ ಓಕೆ ಹೀಗೆ ಹೀಗೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಅಥವಾ ಆದಾಗ ಇಂಥ ಇಂಥ ಪ್ರಾಬ್ಲಮ್ಸ್ ಆದಾಗ ಗೊತ್ತಾಗುತ್ತೆ ಫುಲ್ ಬ್ಲೋನ್ ಪ್ರಾಬ್ಲಮ್ ಆಗಬೇಕಂತಿಲ್ಲ ಸೊ ಸ್ಮಾಲ್ ವೇರಿಯೇಷನ್ಸ್ ಆಗ ನೀವು ಪ್ರಿವೆಂಟ್ ಮಾಡಿದರೆ ಇಟ್ ಇಸ್ ಬೆಟರ್ ಆದರೆ ಈಸಿ ಇರುತ್ತೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಥವಾ ಅದರ ರಿಕವರಿ ಈಸಿ ಇರುತ್ತೆ ಸೊ ದ್ಯಾಟ್ ಇಸ್ ಒನ್ ಥಿಂಗ್ ವಿ ಕ್ಯಾನ್ ಡೂ ಇಟ್ ಆ್ಯಸ್ ಅ ಸೊಸೈಟಿ ನಾನು ಹೇಳಿದೆ ಟಿ ವಿ ಶೋಸ್ ಇರಲಿ ಪೇಪರಲ್ಲಿ ಆರ್ಟಿಕಲ್ಸ್ ಬರೆಯೋದು ರೀತಿ ಬರೆದು ಎಜುಕೇಷನ್ಸ್ ಮಾಡ್ಬೋದು ಮತ್ತು ಇನ್ನು ಸ್ಕೂಲ್ಸಲ್ಲಿ ಟಾಕ್ ಯಾಕಂದರೆ ಜಾಸ್ತಿ ಹೊತ್ತು ನಾನು ಹೇಳಿದಾಗ ಮುಂಚೆ ಸ್ಟಾರ್ಟಿಂಗಲ್ಲಿಯೂ ಹೇಳಿದೆ ಅಡೋಲೆಸೆನ್ಸ್ ಆರ್ ಯೂಸಿಂಗ್ ಇಟ್ ಲಾಂಗ್ ಅಂತ ಹೇಳಿ ಸೊ ಅಡೋಲೆಸೆನ್ಸ್ ಸ್ಪೆಂಡ್ ಮಾಡೋದು ಜಾಸ್ತಿ ಹೊತ್ತು ಕಾಲೇಜಲ್ಲಿ ಸ್ಕೂಲಲ್ಲಿ ಸೊ ಈಗ ಸ್ಕೂಲ್ ಸಮೇತ ಎಫರ್ಟ್ ತಗೊಳ್ಬೋದು ಇದರ ಬಗ್ಗೆ ಹೇಳಲಿಕ್ಕೆ ಅಥವಾ ಇದರ ಬಗ್ಗೆ ಮಾತಾಡಲಿಕ್ಕೆ ಸೊ ಅವೇರ್ನೆಸ್ ಆಗುತ್ತೆ ಈಗ ಇಟ್ಸ್ ನಾಟ್ ಓನ್ಲಿ ಸ್ಕೂಲ್ ಹೇಳಿದಾಗ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ ಈಗ ಪೇರೆಂಟ್ಸ್ ಇರ್ಬೋದು ಪೇರೆಂಟಿಂಗ್ ಇದು ಸ್ಟೈಲ್ ಆಫ್ ಪೇರೆಂಟಿಂಗ್ ಆಲ್ಸೋ ಡಿಪೆಂಡ್ಸ್ ಆನ್ ಈಗ ಪೇರೆಂಟ್ಸ್ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾರೆ ಇದರಲ್ಲಿ ಅಥವಾ ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಇದೆ ಹೇಳೋದಾದರೆ ಈಗ ನಾವು ಹೇಗೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ವಿ ಯಾರೆಲ್ಲ ಜಾಸ್ತಿ ಯೂಸ್ ಮಾಡ್ಬೋದು ಅಂತ ಹೇಳಿ ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಆಲ್ಸೋ ಅದೇ ಈಗ ಸ್ಟಡೀಸ್ ನೋಡ್ತಾ ಇದ್ರೆ ಈಗ ಜಾಸ್ತಿ ಫ್ಯಾಮಿಲಿ ಸ್ಟ್ರಕ್ಚರ್ಸ್ ಒಳ್ಳೆ ಇನ್ವಾಲ್ವ್ಮೆಂಟ್ ಒಳ್ಳೆ ಇದ್ದರೆ ಅಥವಾ ಯಾರು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳ ಜೊತೆಗೆ ಜಾಸ್ತಿ ಒಳ್ಳೆ ಮಾಡಿ ಮಾತಾಡ್ತಾ ಇದ್ರೆ ಅವರೊಟ್ಟಿಗೆ ಸಮಯ ಕಳೀತಾ ಇದ್ರೆ ದಿಸ್ ಅಂಡ್ ಆಲ್ ಆ ಗುಡ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಸೊ ದ್ಯಾಟ್ ದ ಚೈಲ್ಡ್ ಉಂಟಲ್ಲ ಅಥವಾ ಅಡೋಲೆಸೆನ್ಸ್ ವಿಲ್ ನಾಟ್ ಗೆಟ್ ಇನ್ ಟು ಅ ಡಿಸಾರ್ಡರ್ ಪರ್ಸ್ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅವ್ರಿಗೆ ಏನು ಮಾಡ್ತಾರಂತ ಗೊತ್ತಿರುತ್ತೆ ಈಗ ಏನಾಗುತ್ತೆ ಅಂತ ಹೇಳಿದರೆ ಈಗ ಗೇಮಿಂಗ್ ಆಟ ಆಡಬೇಕಾದ್ರೆ ಪೇರೆಂಟ್ಸ್ಗೆ ಅರಿವೇ ಇರೋದಿಲ್ಲ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಎಷ್ಟು ಟೈಮ್ ಮಾಡ್ತಾರೆ ಏನು ಕ್ಲಾಸಸ್ ಆಗ್ತಾ ಉಂಟು ಅಂತ ಇದು ಇದೊಂದು ಇನ್ಸಿಡೆನ್ಸ್ ಇದೆ ಆ್ಯಕ್ಚುಲಿ ಇಫ್ ಯು ಲುಕ್ ಆಟ್ ದ ಥಿಂಗ್ ನ್ಯೂಸ್ ಪೇಪರಲ್ಲಿ ನೋಡ್ಬಿರ್ಬೋದು ನಾರ್ತಲ್ಲಿ ಆಗಿದೆ ಆ್ಯಕ್ಚುಲಿ ಪೇರೆಂಟ್ಸ್ ಅನಿಸ್ತಾ ಇದ್ರು ಆನ್ಲೈನ್ ಕ್ಲಾಸಸ್ ಟೈಮಲ್ಲಿ ಮಗು ಅವನು ಸಿಕ್ಸ್ ಸೆವೆಂತ್ ಗ್ರೇಡ್ ದಿಸ್ ಥಿಂಗ್ ಸೊ ಅವನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದ ಅಂತ ಹೇಳಿ ಸೊ ಆಲ್ಮೋಸ್ಟ್ 3-4 months ಆದ ತನಕ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಗೇಮಿಂಗ್ ಯೂಸ್ ಮಾಡ್ತಾ ಇದ್ದ ಸೊ ಅದರಲ್ಲಿ ಒಂದು ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ ಈಗ ಪೇರೆಂಟ್ಸಿಗೆ ಸೇಫ್ಟಿ ಬಿಕಾಸ್ ಗೇಮಿಂಗಲ್ಲಿ ಸಮೇತ ಕೆಲವು ಗೇಮಿಂಗಲ್ಲಿ ಹಣ ಇನ್ವಾಲ್ವ್ ಆಗುತ್ತೆ ಅದು ಲಿಂಕ್ ಮಾಡಿದ್ರೆ ಆ್ಯಕ್ಚುಲಿ ಅವರ ಅಕೌಂಟ್ ಲಿಂಕ್ ಇತ್ತು ಸೊ ಅಮ್ಮ ಮೊಬೈಲ್ ಫೋನ್ ಕೊಟ್ಟದ್ದು ಮಗುಗೆ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಬಟ್ ಅವನೇನು ಅವನು ಚಿಕ್ಕ ಹುಡುಗ ಅಲ್ಲ ಅವನಿಗೆ ಗೊತ್ತಾಗಲಿಲ್ಲ ಈಗ ಆನ್ಲೈನ್ ಆಟ ಬೇಕಾದರೆ ಯು ಕ್ಯಾನ್ ಪ್ಲೇ ಇಟ್ ಅಲೋನ್ ಇಲ್ಲಾಂದರೆ ಉಳ್ದವರೊಟ್ಟಿಗೆ ಸಮೇತ ಆಟ ಆಡ್ಬೋದು ಅದು ಉಳ್ದವರು ಯಾರು ಯಾವ ಏಜ್ ಅಂತ ಗೊತ್ತಾಗಲ್ಲ ಈಗ ದೊಡ್ಡವರು ಆಟ ಆಡಬೇಕಾದ್ರೆ ಇಟ್ ಕ್ಯಾನ್ ಬಿ ಅ ಮ್ಯಾನಿಪುಲೇಷನ್ಸ್ ಮಾಡ್ಬೋದು ಅಥವಾ ಅವರು ಹೇಳ್ಬೋದು ಅವನಿಗೆ ಪರ್ಚೇಸಿಂಗ್ ಸ್ಟಾರ್ಟ್ ಆಯಿತು ಅಕೌಂಟ್ ಆಲ್ರೆಡಿ ಲಿಂಕ್ ಇತ್ತಲ್ಲ ಸೊ ಆಲ್ಮೋಸ್ಟ್ ಇನ್ ಲ್ಯಾಕ್ಸ್ ಮನಿ ಹೋದಾಗ ಗೊತ್ತಾಗಲಿಲ್ಲ ಅವನೇನು ಮಾಡಿದ್ರೆ ಡಿಲೀಟ್ ಮಾಡ್ತಾ ಇದ್ದ ಮೆಸೇಜ್ ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದಾದ ನಂತರ ಅವರಿಗೆ ಗೊತ್ತಾಯ್ತು ಇಷ್ಟು ಹೀಗೆ ಆಯಿತು ಅಂತ ಹೇಳಿ ಸೊ ಇದು ಈಗ ಏನಾಯಿತು ಇದು ಇಟ್ಸ್ ಲೈಕ್ ಯುನೋ ಅವ್ರಿಗೆ ಗೊತ್ತಿರಲಿಲ್ಲ ಅವನು ಏನು ಮಾಡ್ತಾ ಇದ್ದಾನೆ ಹೇಗೆ ಸಮಯ ಕಳೀತಿದ್ದಾನೆ ಅವನು ಹುಡುಗ ಅವನಿಗೆ ಅಷ್ಟು ಅರಿವಿರ್ಲಿಕ್ಕಿಲ್ಲ ಯಾಕಂದರೆ ಅವನಿಗೆ ಅದರ ವ್ಯಾಲ್ಯೂ ಗೊತ್ತಿರಲಿಕ್ಕಿಲ್ಲ ಅಷ್ಟು ಮನೆ ಹೇಗೆ ಎಷ್ಟು ಲ್ಯಾಕ್ಸ್ ಅಂತ ಹೇಳಿದಾಗ ಎಷ್ಟು ಸಮಯ ಬೇಕು ಅದು ಇದು ಮಾಡಲಿಕ್ಕೆ ಅಂತ ಹೇಳಿ ಮತ್ತು ಆದ ನಂತರ ನೀವು ಇದು ಮಾಡೋಕ್ಕಿಂತ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ನೀವು ಅರಿವಿದ್ರೆ ಈಗ ಏನು ಮಾಡ್ಬೋದು ಇಂಥ ಪ್ರಾಬ್ಲಮ್ಸ್ ಆಗ್ಬೋದು ಇಂಥ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಸೊ ಇದೆಲ್ಲ ಒಂದು ಸೊಸೈಟಿ ಲೆವೆಲಲ್ಲಿ ನಾವು ಎಲ್ಲರೂ ಆ್ಯಕ್ಚುಲಿ ಎಫರ್ಟ್ ತಗೊಳ್ಬೇಕು ಓಕೆ ಒಬ್ರು ಇಬ್ರು ಅಲ್ಲ ಎಲ್ಲರೂ ಎಲ್ಲರೂ ಇನ್ವಾಲ್ವ್ ಆಗಬೇಕು ಓಕೆ ಇನ್ವಾಲ್ವ್ ಆದರೆ ಮಾತ್ರ ಅವನ ಸಾಧ್ಯ ಇಟ್ಸ್ ಲೈಕ್
ಏನು ಹೇಳ್ತೇವೆ ಅದರ ಇಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಗೇಮಿಂಗ್ ಆಟ ಆಡೋರು ಈಗ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಈಗ ಅವರೇ ಮಾಡ್ತಾ ಇದ್ದಾರೆ. ಈಗ ಗೇಮಿಂಗ್ ಆಟ ಆಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದರೆ ಈಗ ಯಾರು ಆಟ ಆಡ್ತಾರೆ ಅವ್ರ ಎಫರ್ಟ್ ತಗೊಳ್ತಾ ಇದ್ದಾರೆ. ಈಗ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ ದೇ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಅದೇ ಏನಾಗಲ್ಲ ಏನು ಪ್ರಾಬ್ಲಮ್ಸ್ ಆಗಲ್ಲ ಅಂತ ಹೇಳಿದರೆ ಆಗ ಏನಾಗುತ್ತೆ ಅದು ಆಟೋಮೆಟಿಕಲಿ ವಿತ್ ದ ಏಜ್ ಇಟ್ ವಿಲ್ ಗೆಟ್ ಇನ್ಫ್ಲುಯೆನ್ಸ್ಡ್. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಪೇರೆಂಟ್ಸ್ ಸಮೇತ ಓಕೆ ಮಗುವಿಗೆ ಆಟ ಆಡಬೇಡಿ ಅಂತ ಹೇಳಿ ಉಳಿದವರಿಗೆ ನಾನು ಹೇಳಿದೆ ಏಜ್ ಗ್ರೂಪಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿ. ಸೊ ಅವರಿಗೆ ಆಟ ಆಡಬೇಡಿ ನಾನು ಆಟ ಆಡ್ತಾನೆ ಅಂತ ಹೇಳಿದರೆ ಆಗಲ್ಲ ಅವ್ನು ಕೇಳಲ್ಲ. ಸೊ ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ವಿ ಹ್ಯಾವ್ ಟು ಫಾಲೋ ಇಟ್ ಅಂಡ್ ಇಟ್ ಶುಡ್ ಬಿ ದ ಸೇಮ್ ಫಾರ್ ಎವ್ರಿ ಒನ್ ಕೆಲವು ರೂಲ್ಸ್ ಎಲ್ಲ ಸೆಟ್ ಮಾಡಬೇಕಾದ್ರೆ. ಸೊ ಇದು ಸೊಸೈಟಿ ಲೆವೆಲಲ್ಲಿ ಹೇಳಬೇಕಾದ್ರೆ ಓಕೆ. ಈಗಷ್ಟು ನೀವು ಮಾತಾಡುವಾಗ ಒಂದು ಇನ್ಸಿಡೆಂಟನ್ನು ಹೇಳಿದ್ದೀರಿ ಏನಾಗಿದೆ ಒಂದು ದುಡ್ಡನ್ನೇ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ದಾರೆ ಇದು ಒಂದು ಘಟನೆ ನಮ್ಗೆ ಗೊತ್ತಾಗಿದೆ ಮತ್ತು ಇಂತಹ ಎಷ್ಟೋ ಒಂದು ಘಟನೆಗಳು ನಡೆದಿರ್ತದೆ ನಮ್ಮ ಸಮಾಜದಲ್ಲಿ. ಹಾಗೆ ಇದಕ್ಕೆ ಮೊದಲು ಎಚ್ಚೆತ್ತುಕೊಳ್ಳಬೇಕಾಗಿರುವುದು ಪೇರೆಂಟ್ಸ್. ಪೇರೆಂಟ್ಸ್ ಅಂದರೆ ನಮ್ಮ ತಮ್ಮ ಮಕ್ಕಳು ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇರಬೇಕಾಗ್ತದೆ. ಸೊ ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಪೇರೆಂಟ್ಸ್ಗೆ ಏನನ್ನು ಸಲಹೆ ನೀಡಲಿಕ್ಕೆ ಇಷ್ಟಪಡ್ತೀರಾ ಈ ವಿಷಯದಲ್ಲಿ? ಸೊ ಒಂದಾಗಿ ಪೇರೆಂಟ್ಸ್ ನಾನು ಹೇಳಿದೆ ಯಾಕಂದರೆ ಜಾಸ್ತಿ ಇರುವುದು ಈಗ ಪೇರೆಂಟ್ಸ್ ಒಟ್ಟಿಗೆ ಒಂದು ಸ್ಕೂಲಲ್ಲಿ ಇರೋದು ಪೇರೆಂಟ್ಸ್ ಒಟ್ಟಿಗೆ. ಸೊ ನಮಗೆ ಏನಾಗುತ್ತೆ ಅಂತ ಹೇಳಿದರೆ ಪ್ರೊಫೆಷ್ನಲ್ ಆಗಿ ಈಗ ಬರೋದು ತೊಂದರೆ ಆದಾಗ ಬರ್ತಾರೆ ಆಗ ನಮಗೆ ಗೊತ್ತಾಗುತ್ತೆ ಇಷ್ಟಿಷ್ಟು ಪ್ರಾಬ್ಲಮ್ಸ್ ಆಯಿತು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಈಗ ಪೇರೆಂಟ್ಸ್ ಅವರು ಏನು ಮಾಡಬೇಕು ಅಂತ ಹೇಳಿ ಫಸ್ಟಿಗೆ ಪೇರೆಂಟ್ಸ್ ಅವರು ಈ ಆನ್ಲೈನ್ ಗೇಮಿಂಗ್ ಅಥವಾ ಏನು ಮಾಡ್ತಾರೆ ಮಕ್ಕಳು ಅಂತ ಅರಿವಿರಬೇಕು. ಮೊಬೈಲ್ ಇದ್ದಾಗ ಅಥವಾ ಅವರೇ ತುಂಬ ಟೈಮ್ ಒಬ್ಬರೇ ಇದ್ದಾಗ ಅಥವಾ ಮೊಬೈಲಲ್ಲಿ ಆಟ ಆಡಬೇಕಾದ್ರೆ ಯಾವ ಗೇಮ್ಸ್ ಆಡ್ತಾರೆ ಇದು ಇದು ಮಾತಾಡಬೇಕಾದ್ರೆ ಮಗು ಹತ್ರ ಅಥವಾ ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಒಂದು ರೀತಿ ಇರುತ್ತೆ. ಯಾಕಂದ್ರೆ ಕ್ವಶನ್ ಮಾಡಿ ಮಾತಾಡಿದರೆ ಅವ್ರು ಹೇಳಲ್ಲ. ಖಂಡಿತ ಹೌದು. ಅದು ಯಾರಿಗಾದರೂ ಡೌಟ್ ಬರುತ್ತೆ ಅಥವಾ ಇಟ್ಸ್ ನಾಟ್ ಲೈಕ್ ಅವರ ಒಂದು ಸ್ಪೇಸಿಗೆ ಎಂಟರ್ ಆದಾಗೆ ಆಗುತ್ತೆ. ಸೊ ಅವರು ಹೇಳಕ್ಕೆ ಸ್ಟಾಪ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಏನು ಅಂತ ಹೇಳ್ತೇವೆ ನಾವು ದಿನನಿತ್ಯ ಈಗ ಕೇಳ್ತೇವೆ ಮಕ್ಕಳಿಗೆ ಸ್ಕೂಲಲ್ಲಿ ಏನಾಯಿತು ಹೇಗಿತ್ತು ಅಂತೇಳಿ ಅದೇ ರೀತಿಯಲ್ಲಿ ಅವರು ಸಮೇತ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು. ದಟ್ಸ್ ದ ರೆಸ್ಪಾನ್ಸಿಬಿಲಿಟಿ. ಯಾವ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಹೇಗಾಯಿತು ಏನು ಆಟ ಆಡ್ತಿದ್ದೀರಿ ಅಂತ ಹೇಳಿ. ಯಾಕಂದರೆ ಈ ಕಂಟೆಂಟ್ ಆಫ್ ಗೇಮಿಂಗ್ ಸಮೇತ ಲಾಟ್ ಆಫ್ ವಾಯ್ಲೆನ್ಸ್ ಇದೆ. ಸೊ ಈ ವಾಯ್ಲೆನ್ಸ್ ಎಗ್ರೆಷನ್ ಶೂಟಿಂಗ್ ಎಲ್ಲ ಡಿಫ್ರೆಂಟ್ ಇದಿದೆ ಅದು ಸಮೇತ ಆ್ಯಕ್ಚುಲಿ ನೋಡ್ಕೊಳ್ಬೇಕು ಯಾವ ಟೈಪ್ ಗೇಮ್ ಆಡ್ತಾರೆ ಅಂತ ಹೇಳಿ. ಮತ್ತು ಅವರ ಎಕ್ಸ್ಪೀರಿಯನ್ಸ್ ಗೇಮಿಂಗಲ್ಲಿ ಅದು ಹಚ್ಕೊಳ್ಳೋದು ಒಳ್ಳೇದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಈಗ ಗೇಮ್ ಸೋತಾಗ ಸಮೇತ ಕೆಲವರಿಗೆ ತಗೊಳ್ಳೋಕ್ಕಾಗಲ್ಲ ಹರ್ಟ್ ಆಗುತ್ತೆ. ಸೊ ಅದೇನಾಗುತ್ತೆ ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ದೇ ಕ್ಯಾನ್ ಹಾಮ್ ದೇ ಕ್ಯಾನ್ ಡೂ ಎನಿಥಿಂಗ್. ಅದು ಪೇರೆಂಟ್ಸ್ ಅವರು ಅರಿವು ಮಾಡೋದು ಒಳ್ಳೆಯದು. ನಾರ್ಮಲ್ ಆಗಿ ಅವರಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು ಯಾವ್ರಿಗೆ ಗೇಮ್ ಆಡ್ತಾರೆ ಹೇಗಾಯಿತು ಅಂತ ಹೇಳಿ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಈ ಸೈಬರ್ ಬುಲ್ಲಿಂಗ್ ಸಮೇತ ಆಗುತ್ತೆ ಗೇಮಿಂಗಲ್ಲಿ. ಬುಲ್ಲಿಂಗ್ ಆಗೋದು ಯೂಶ್ವಲಿ ಆನ್ಲೈನ್ ಬುಲ್ಲಿಂಗ್ ಟ್ರೋಲಿಂಗ್ ಏನೆಲ್ಲ ಆಗೋದು ಅದು ಅವರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಸೊ ಅದರ ಅರಿವು ಇರೋದು ಏನು ಮಾಡ್ತಾರೆ ಎಷ್ಟೊತ್ತು ಗೇಮ್ ಆಡ್ತಾರೆ ಅಂತ ಹೇಳಿ ನಾರ್ಮಲಾಗಿ ಟಾಕ್ ಮಾಡ್ಬೋದು ಪೇರೆಂಟ್ಸ್. ಸೆಕೆಂಡ್ ಏನಂತ ಹೇಳಿದರೆ ಈಗ ಮಕ್ಕಳು ಅಂತ ಚಿಕ್ಕ ಮಕ್ಕಳು ಇರ್ತಾರೆ ಈಗ ಗೇಮಿಂಗ್ ಆಟ ಆಡೋದು ನಾನು ಹೇಳಿದೆ ಈಗ ಗೇಮಿಂಗ್ ಆನ್ಲೈನ್ ಕ್ಲಾಸಸ್ ಆದ್ದರಿಂದ. ಸೊ ಸ್ಮಾಲ್ ಮಕ್ಕಳಲ್ಲಿ ಸಮೇತ ಚಿಕ್ಕ ಮಕ್ಕಳಲ್ಲಿ ಸಮೇತ ಮೊಬೈಲ್ ಸಿಕ್ಕಿದೆ. ಈಗ ಒಂದು ಈ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಇದು. ಸೊ ಅದಿದ್ರೆ ಒಳ್ಳೇದು. ಆಗ ಅವ್ರು ಏನು ಮಾಡ್ತಾರೆ ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಹೆಲ್ಪ್ ಆಗುತ್ತೆ. ಸೊ ಏನು ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹೇಳಿ. ಮತ್ತು ಈಗ ಗೇಮಿಂಗ್ ನಾವು ಹೇಳಿದೆ ಎಷ್ಟು ಸಮಯ ಕಲಿಯಬೇಕು ಗೇಮಲ್ಲಿ ಆಟಾಡಬೇಕು ಅಂತ ಹೇಳಿ. ಸೊ ಅದು ಒಂದ್ಸತಿ ಸ್ಟಾರ್ಟ್ ಆದಾಗ ಗೊತ್ತಾಗಲ್ಲ. ಈಗ ನಾವು ಯಾವುದಾದ್ರೆ ಮಾಡಬೇಕಾದ್ರೆ ನಮಗೆ ವೆರಿ ಫಿಕ್ಸ್ಡ್ 8 hours ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿ. ಸ್ಟಡಿ ಟೈಮಿಗೂ ನಾವು ಟೈಮ್ ಹಾಕ್ತೇವೆ. ಸ್ಟಡಿ ಟೈಮ್ ನಾವು 2 hours ಸ್ಟಡಿ ಮಾಡ್ತೇವೆ ಅಂತ ಹೇಳಿ. ಸೊ ಈ ಗೇಮಿಂಗ್ ಟೈಮ್ ಬಗ್ಗೆನೂ ಡಿಸ್ಕಸ್ ಮಾಡ್ಬೋದು ಎಷ್ಟೊತ್ತು ಗೇಮ್ ಆಟಾಡಬೇಕು ಅಂತ ಹೇಳಿ. ಹಾಂ ಆಗ ಏನಾಗುತ್ತೆ ಸ್ಟಾಪ್ ಅಂತ ಹೇಳಲ್ಲ ನಾವು. ಈಗ ಗೇಮ್ ಮಗು ಗೇಮ್ ಆಟಾಡ್ತದೆ ಅಂತ ಹೇಳಿ ಓಕೆ ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಓಕೆ ನಾವು ಪ್ಲೇ ಟೈಮ್ ಕೊಡ್ತೇವೆ ಹೊರಗೆ ಹೋಗ್ಲಿಕ್ಕೆ ಆಟಾಡಲಿಕ್ಕೆ ಪ್ಲೇ ಟೈಮ್ಸ್ ಕೊಡ್ತೇವೆ ಅಥವಾ ಸ್ಟಡಿ ಟೈಮ್ಸ್ ಇರುತ್ತೆ ಅಥವಾ ಟಿ ವಿ ಟೈಮ್ ಅಂತ ಮುಂಚೆ ಇತ್ತು ಹಾಗೆ ಗೇಮ್ ಟೈಮ್ ಎಷ್ಟೊತ್ತು ನಿಮಗೆ ಆಡಬೇಕು ಅಂತ ಹೇಳಿ. ಸೊ ದ್ಯಾಟ್ ಅದು ಮುಂಚೆನೇ ಡಿಸ್ಕಸ್ ಮಾಡಬೇಕು. ಆಗ ಏನಾಗುತ್ತೆ ಅವರಿಗೂ ಗೊತ್ತಿರುತ್ತೆ ನನ್ನ ಟೈಮ್ 1/2 hour ಇರ್ಬೋದು ನನ್ನ ಟೈಮ್ 1 hour ಇರ್ಬೋದು ಅಂತ ಹೇಳಿ. 1 hour ಆದ ನಂತರ ಬೇರೆ ಆ್ಯಕ್ಟಿವಿಟೀಸ್ ಅಂತ ಹೇಳಿ. ಸೊ ಅದು ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ಇಷ್ಟೇ ನನ್ನ ಪರ್ಪಸ್ ಅಥವಾ ಇಷ್ಟೇ ಟೈಮ್ ಲಿಮಿಟಲ್ಲಿ ಆಟ ಆಡ್ಬೋದು ಅಂತ ಹೇಳಿ. ಸೊ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ ನೀವು ಒಂದು ಹೇಳಿ ನೆಕ್ಸ್ಟ್ ದಿನ ಇನ್ನೊಂದು ಹೇಳಿ ಅಥವಾ ಅದು ಒಂದಿನ ಹೇಳ್ತೀರಿ ಇನ್ನೊಂದಿನ ಹೇಳಲ್ಲ ಅಂತ ಹೇಳಿದರೆ ದೇ ವಿಲ್ ನಾಟ್ ಫಾಲೋ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಅ ಹ್ಯಾಬಿಟ್ ಇಟ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಅಂತ ಹೇಳ್ತೇವೆ. ಸೊ ಅದೊಂದು ಸೆಟ್ ಟೈಮ್ ಸೆಟ್ ಮಾಡ್ಬೋದು. ಓಕೆ
ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಒಂದು ಪೇರೆಂಟ್ ಕಂಟ್ರೋಲಿಂಗ್ ಆ್ಯಪ್ ಅಂತ ಉಂಟು, ಅದನ್ನ ಹಾಕೊಳ್ಬೇಕು. ಆವಾಗ ಗೊತ್ತಾಗುತ್ತೆ ತಮ್ಮ ಮಕ್ಕಳು ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗೆ ಡಾಕ್ಟರ್, ಆಗೊಬ್ರು ಕಾಲ್ ಮಾಡಿದ್ರು, ಒಬ್ರು ಹೇಳಿದ್ರು ಅಂದ್ರೆ ಕೆಲವರು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳುವಂತಹ ಲೆವೆಲ್ ಕೂಡ ಹೋಗ್ತಾರೆ ಅನ್ನುವಂಥದ್ದು. ನೀವೀಗ ಅಷ್ಟೇ ಹೇಳಿದ್ರೆ ಕೆಲವರೀಗ ಮೊಬೈಲ್ ಗೇಮ್ ಆಡ್ತಾ ಇರುವಾಗ ಏನಾದರೂ ಸೋತ್ರೆ ತುಂಬಾ ಹರ್ಟ್ ಆಗುತ್ತೆ ಅವರಿಗೆ. ಕೆಲವರು ಸಡನ್ ಆಗಿ ಏನೋ ಒಂದು ಡಿಸಿಷನ್ ತಗೊಂಡ್ ಬಿಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರ ಮೈಂಡ್ ಅಷ್ಟು ವೀಕ್ ಆಗಿರ್ತದೆ ಅಂತ ನಾವು ಹೇಳ್ಬೋದು. ಸೊ ಇಂದ ಈಗ ಸುಸೈಡ್ ಲೆವೆಲ್ಗೆ ಹೋಗ್ತಾರಲ್ಲ, ಅವರು ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇರ್ತದೆ ಅವರು ಈಗ ಅಂದ್ರೆ ಕೆಲವರು ಡಲ್ ಆಗಿ ಕೂತ್ಕೊಂಡಿರ್ತಾರೆ, ಕೆಲವರು ಯಾರ ಹತ್ರ ಮಾತಾಡೋದಿಲ್ಲ, ಪೇರೆಂಟ್ಸ್ ಹತ್ರ ಆಗಿರ್ಬೋದು, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವ್ರ ಹತ್ರ ಆಗಿರ್ಬೋದು, ಅವ್ರ ಒಂದು ಆಕ್ಟಿವಿಟೀಸ್ ಎಲ್ಲ ಹೇಗೆ ಯಾವ ರೀತಿಯಲ್ಲಿ ಇರ್ತದೆ ಅಂತ. ಈಗ ಸುಸೈಡ್ ಮಾಡುವ ಚಾನ್ಸಸ್ ಇನ್ನೊಂದು ಸಿಗ್ಲಿಲ್ಲ ಅಂತ ಹೇಳಿ ಸುಸೈಡ್ ಮಾಡ್ತಾರೆ, ಮತ್ತೆ ಮೊಬೈಲ್ ಕೂಡ ಕೊಡ್ಲಿಲ್ಲ ಅನ್ನೋ ವಿಷಯಕ್ಕೆ ಸುಸೈಡ್ ಮಾಡ್ಕೊಳ್ತಾರೆ ಹೆಚ್ಚಿನವರು. ಅವರ ಬಿಹೇವಿಯರ್ಸ್ ಅಂತ ಹೇಳಿದ್ರೆ ಈಗ ಟೆಂಪರ್ಮೆಂಟ್ ಇಶ್ಯೂಸ್ ಇರ್ಬೋದು ಅವರಿಗೆ, ಅವರ ವರ್ತನೆ ಇದೊಂದು ಬೇರೆ ಆಕ್ಟಿವಿಟೀಸ್ ಕೊಡ್ಲಿಲ್ಲಾದ್ರೂ ಅವರಿಗೆ ಬಿಹೇವಿಯರ್ಸ್ ಪ್ರಾಬ್ಲಮ್ಸ್ ಇರ್ಬೋದು. ಓಕೆ, ಸೊ ಅದರಲ್ಲಿ ನೀವು ನೋಡ್ಬೋದು ಅವರ ಕಂಟ್ರೋಲ್, ಅವರ ಆಂಗರ್, ಅದು ಒಂದು ಆಕ್ಟಿವಿಟೀಸ್ ಅಂತ ಅಲ್ಲ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಹೇಗೆ ಅವರ ಬಿಹೇವಿಯರ್ಸ್ ಇದು ಅಂತ ಹೇಳಿದ್ರೆ, ಈಗ ನೀವು ನೋಡ್ತಾ ಇದ್ರಿ ಮಗುವನ್ನು ಹೇಗೆ ಬೆಳೀತಾ ಉಂಟು. ಕೆಲವರಿಗೆ ಓಕೆ ಸಿಗುಳಿದಿಲ್ಲ ಅಂತ ಹೇಳಿದರೆ ಮತ್ತೆ ಸಿಗುತ್ತೆ ಅಂತ ಗೊತ್ತು. ಕೆಲವರಿಗೆ ತುಂಬ ಮಕ್ಕಳಿಗೆ ಹಠ ಇರುತ್ತೆ, ಇದು ಬೇಕೇ ಬೇಕು, ಈಗಲೇ ಬೇಕು ಅಂತ ಹೇಳಿ. ಸೊ ಅಂಥ ಪ್ರಾಬ್ಲಮ್ಸ್ ಇದ್ದಾಗ ಅಥವಾ ನೀವು ಹೇಗೆ ಅವರನ್ನು ಮಾತಾಡ್ತೀರಿ, ಅವ್ರ ಹತ್ರ ಮುಂಚೆ ಹೇಗೆ ಹೇಳ್ತೀರಿ ಕೊಡಬಾರ್ದು, ಯಾಕೆ ಕೊಡಬಾರ್ದು, ನಿಮ್ಗೆ ಬೇಡ ಆಟ ಆಡೋದು ಬೇಡ ಅಂತ ಹೇಳಿದಾಗ ಏನಾಗುತ್ತೆ, ನೀವು ಆಟ ಆಡ್ತೇನೆ ಅಂತ ಹಠ ಬರುತ್ತೆ. ಸೊ ನೀವು ಮಾತಾಡುವ ರೀತಿಯಲ್ಲಿ ಹೇಗೆ ಹೇಳ್ತೀರಿ, ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಹೇಗೆ ಪೇರೆಂಟ್ಸ್ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ನಿಮಗೆ ಕಷ್ಟ ಅನಿಸ್ತಾ ಇದ್ರೆ ಈಗ ಕೇಳ್ತಾನಿಲ್ಲ, ಹಠ ಉಂಟು ಜಾಸ್ತಿ ಮಾಡ್ತಾ ಇದ್ದಾರೆ, ಅಥವಾ ಅವ್ರಿಗೆ ಕಂಟ್ರೋಲ್ ಮಾಡ್ತಾನಿಲ್ಲ ಅಂತ ಹೇಳಿದರೆ ಬೆಟರ್ ಟೇಕ್ ಅ ಪ್ರೊಫೆಷನಲ್ ಹೆಲ್ಪ್. ನಿಮ್ಮಿಂದ ಆಗ್ತಾನಿಲ್ಲ ಅಂತ ಹೇಳಿದರೆ ನೀವು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಒಳ್ಳೆಯದು. ಅಷ್ಟು ತನಕ ವೇಟ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಆಗಬೇಕಂತ ಇಲ್ಲ, ನಿಮ್ಗೆ ಆಗ್ತಾನಿಲ್ಲ ಬೇರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಹೇಳಿ. ಸೊ ಬೆಟರ್ ಐ ವುಡ್ ಸಜೆಸ್ಟ್ ದ್ಯಾಟ್. ಓಕೆ, ಹಾಗೆ ಮೇಡಮ್, ಇದು ಆನ್ಲೈನ್ ಗೇಮ್ ಆಡೋದ್ರಿಂದ ನಮ್ಮ ಒಂದು ಏನು ಹೆಲ್ತ್ ಮೇಲೆ ಏನು ಎಫೆಕ್ಟ್ ಆಗ್ತದೆ, ಅದೇ ರೀತಿ ಕಣ್ಣಿನ ಮೇಲೂ ಕೂಡ ಒಂದು ಎಫೆಕ್ಟ್ ಆಗ್ತದೆ. ಕಣ್ಣಿನ ಮೇಲೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು ಈಗ ಏನಂತ ಹೇಳಿದೆ ಅಂತ ಹೇಳಿದರೆ, ಈಗ ರಾತ್ರಿ ಆಟಾಡಿದರೆ ಕಣ್ಮೇಲೆ ಅದರದು ಪ್ರಾಬ್ಲಮ್ಸ್ ಬರುತ್ತೆ, ಐಸೈಟ್ ಇಶ್ಯೂಸ್ ಆಗುತ್ತೆ, ಐ ಟಯರ್ಡ್ನೆಸ್ ಆಗುತ್ತೆ, ಫೆಟಿಗ್, ಇದು ಸ್ಕ್ರೀನ್ ಟೈಮ್ ಯೂಸ್ ಇದೆ ಅದರಿಂದ ಅದು ಐ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಏನಂತ ಹೇಳಿದರೆ, ಈಗ ರೂಲ್ಸ್ ನನ್ನ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪೇರೆಂಟ್ಸ್ ಅವ್ರು ಏನು ಮಾಡ್ಬೋದು ಅಂತ ಹೇಳಿ, ಈಗ ರೂಲ್ಸ್ ಸೆಟ್ ಮಾಡಬೇಕಾದ್ರೆ ನೀವು ಅವಾಯ್ಡ್ ಮಾಡ್ಬೋದು. ಈಗ ರಾತ್ರಿ ಹೊತ್ತಿಯಲ್ಲಿ ಆಟಾಡೋದಿಲ್ಲ ಅಂತ ಹೇಳಿ, ರಾತ್ರಿ ಟೈಮಲ್ಲಿ ನೋ ಗೇಮಿಂಗ್ ಅಂತ ಹೇಳಿ ಸೆಟ್ ಟೈಮ್ ಮಾಡ್ಬೋದು. ಏನಾಗುತ್ತೆ ಅಂತ ಹೇಳಿ, ಫೆಟಿಗೆ ಇರುತ್ತೆ ರಾತ್ರಿ ಹೊತ್ತು, ಇನ್ನು ಫುಲ್ ಟೈಮ್ ಇದು ಸ್ಕ್ರೀನ್ ಟೈಮಲ್ಲಿ ಫುಲ್ ಐ ಡಿಮ್ಯಾಂಡ್ ಇರುತ್ತೆ. ಸೊ ವಿ ಹ್ಯಾವ್ ಟು ಹ್ಯಾವ್ ರೆಸ್ಟ್. ಇದರಲ್ಲಿ ಇದು ಒಂದು ರೀತಿಯಲ್ಲಿ ಮನೇಲಿ ರೂಲ್ಸ್ ಹಾಕ್ಬೋದು. ಸೊ ರೂಲ್ಸ್ ಅಂತ ಹೇಳಿದ ನಂತರ ಇದು ಫಾಲೋ ಮಾಡಬೇಕು, ಒಂದಿನ ರೂಲ್ಸ್ ಹಾಕಿ ಇನ್ನೊಂದಿನ ಇದಿರಬಾರ್ದು. ಓಕೆ, ವಿ ಆರ್ ನಾಟ್ ಹ್ಯಾವಿಂಗ್ ಆರ್ ವಿ ವಿಲ್ ನಾಟ್ ಪ್ಲೇ ಡ್ಯೂರಿಂಗ್ ನೈಟ್, ಇಂಥ ಇಂಥ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಲ್ಲ ಅಥವಾ ಗೇಮಿಂಗ್ ಯೂಸ್ ಮಾಡಲ್ಲ ಅಂತ ಒಂದು ರೂಲ್ಸ್. ಇದು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಾನು ಒಂದು ಎಕ್ಸಾಂಪಲ್ ಇದೆ, ನನಗೆ ಒಂದು ಫ್ಯಾಮಿಲಿ ಗೊತ್ತುಂಟು. ಸೊ ಅವ್ರ ಚಿಕ್ಕ ಮಗುವಿಗೆ ಇಟ್ಟದ್ದು ರೂಲ್ಸ್, ಆ್ಯಕ್ಚುಲಿ ಅವ್ರು ಹೇಳಿದರು ರಾತ್ರಿ ಎವ್ರಿ ಒನ್ ವಿಲ್ ಇದು ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿ. ಅದು ಅಷ್ಟು ಸ್ಟ್ರಾಂಗ್ ಇತ್ತು ಅಂತ ಹೇಳಿದರೆ, ಈಗ ನಮ್ಮ ಅವರಿಗೆ ಮನೆಯವರಿಗೆ ಯೂಸ್ ಮಾಡಬೇಕಂತ ಆದರೂ ಅದು ಮಗು ಹೇಳ್ತದೆ ಯೂಸ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ಯಾಕಂದ್ರೆ ಅದು ಫಿಕ್ಸ್ಡ್, ಅವ್ರಿಗೆ ಗೊತ್ತುಂಟು ಅದು ಬಿಹೇವಿಯರ್ ಡೆವಲಪ್ ಆಗಿದೆ. ಯಾಕಂದ್ರೆ ಅದೇ ಜಸ್ಟ್ ನಂಗೆ ಇಲ್ಲ ನಿಮಗೂ ಇಲ್ಲ ಯಾರಿಗಿಲ್ಲ ಅಂತ ಹೇಳಿ. ಸೊ ನಾವು ಅದು ಒಂದಿನ ಮಿಸ್ ಮಾಡಿದ್ರೆ ಏನಾಗುತ್ತೆ, ಓಕೆ ನಾವು ಬ್ರೇಕ್ ಮಾಡ್ಬೋದು ಅಂತ ಬರುತ್ತೆ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಫ್ರಮ್ ಎವ್ರಿ ಒನ್. ಓಕೆ, ಇಟ್ಸ್ ನಾಟ್ ಮಗುವಿಗೆ ಯೂಸ್ ಮಾಡಕ್ ಇಲ್ಲ ಅಂತ ಹೇಳಿ, ಮಕ್ಕಳಿಗೆ ಇಲ್ಲ ಅಂತ ಹೇಳಿ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಓಕೆ ಬ್ರೇಕ್ ಮಾಡ್ಬೋದು ಅಥವಾ ಸ್ಕಿಪ್ ಆಗ್ಬೋದು ಅಥವಾ ಇದಂತ ಹೇಳಿ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ, ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ರಾತ್ರಿ ಹೇಳಿದ್ ಯೂಸ್ ಮಾಡಬೇಡಿ ಅಥವಾ ನಮಗೆ ಟೆಂಪ್ಟೇಷನ್ಸ್ ಇದ್ದರೆ, ಸೊ ಮೊಬೈಲನ್ನು ಯಾವ ಗೇಮಿಂಗ್ ನಾವು ಯೂಸ್ ಮಾಡ್ತೇವೆ ಅದು ದೂರ ಇಡಬೇಕು. ಯಾಕಂದರೆ ಹತ್ತಿರ ಇದ್ದಾಗ ಏನಾಗುತ್ತೆ, ಅದರ ಯೂಸ್ ಜಾಸ್ತಿ ಇರುತ್ತೆ. ನಮಗೆ ರಾತ್ರಿ ಮಲಗಬೇಕಾದ್ರೆ ನಾವು ಇಟ್ ಬೆಡ್ ಟೈಮಲ್ಲೇ ಹಿಡ್ಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಸಿಗುತ್ತೆ, ನಿದ್ದೆ ಬರೋದಿಲ್ಲಾದರೂ ಯೂಸ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ಈ ಎನ್ವೈರ್ಮೆಂಟ್ ನಾವಿಲ್ಲಿ ನಿದ್ದೆ ಮಾಡ್ತೇವೆ, ಅದರಿಂದ ಮೊಬೈಲ್ ತುಂಬ ದೂರ ಇದ್ರೆ ನಮ್ಗೆ ಸ್ವಲ್ಪ ಎತ್ಕೊಂಡು ಹೋಗಿ ಆಟಾಡ್ಬೇಕಾಗತ್ತೆ, ಹೋಗಿ ತಗೊಂಡು ಬರ್ಬೇಕಾಗತ್ತೆ. ಸೊ ಅದು ಅವಾಯ್ಡ್ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಮೀಲ್ ಟೈಮ್ಸ್ ಊಟ ಮಾಡಬೇಕಾದ್ರೂ ಆಟಾಡ್ತಾರೆ, ಆ ಟೈಮಲ್ಲಿ ಅವಾಯ್ಡ್. ದಿಸ್ ಇಸ್ ಆಲ್ ರೂಲ್ಸ್ ಇನ್ ದ ಹೌಸ್ ಅಥವಾ ಮಾತಾಡ್ಬೋದು ಹೇಳ್ಬೋದು. ನೆಕ್ಸ್ಟ್
ಊಟ ಟೈಮ್ ಇದ್ದಾಗ ಅದೇ ಟೈಮಲ್ಲಿ ಊಟ ಮಾಡೋದು ಒಳ್ಳೇದು. ಸೊ ನಾನು ಆಟ ಆಡ್ತೇನೆ ಒಂದು ಗೇಮ್ ಆಗಲಿ, ಅದೊಂದು ಜಾಸ್ತಿ ಒಂದು ಲೆವೆಲ್ ಆಗಲಿ ಅಂತ ಹೇಳಿ. ಸೊ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ, ಅದಾದ್ರೆ ಬಿಟ್ಟು ಡಿಸ್ಕಸ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅದು ಇದಾದರೆ. ಜಾಸ್ತಿ ಹೊತ್ತು ಹೋಗ್ತಾ ಇದ್ರೆ ಅದೊಂದು ಹ್ಯಾಬಿಟ್ ಆಗಿ ಡೆವಲಪ್ ಆಗುತ್ತೆ, ಮತ್ತು ಲೇಟರ್ ಏನೋದು ಪ್ರಾಬ್ಲಮ್ಸ್ ಇದೆಲ್ಲ ಫ್ರೀ ಮಾಡ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ಒಂದು ಸ್ಟಡಿ ಇದೆ ಬೇರೆ ಇದು ಇಲ್ಲಿ ಎಲ್ಲ ಇಂಡ್ಯಾದಲ್ಲೆಲ್ಲ ಬೇರೆ ಕಡೆ ಮಾಡಿದ್ದೆ ಆ್ಯಕ್ಚುಲಿ. ದಟ್ ಡನ್ ಅ ಸ್ಟಡಿ ಆನ್ ಕ್ಲಿನಿಕಲ್ ಪಾಪ್ಯುಲೇಷನ್ ಅವ್ರು ಮಾಡಿದ್ದು, ಈಗ ಡಿಸಾರ್ಡರ್ ಇದ್ದವರಿಗೆ ಏನು ಮಾಡ್ಬೋದು ಅಂತ ಹೇಳಿ. ಸೊ ಏನು ಮಾಡಿದ ಅಂತ ಹೇಳಿದರೆ, ಒಂದು ಗ್ರೂಪ್ ಆಫ್ ಪೀಪಲ್ ದೇ ಹ್ಯಾಡ್ ಅ ಕ್ಯಾಂಪ್. ಕ್ಯಾಂಪಲ್ಲಿ ಏನಂತ ಆಯ್ತು ಅಂತ ಹೇಳಿದರೆ, ಅವರಿಗೆ ಮೊಬೈಲ್ ಯೂಸ್ ಮಾಡೋಕ್ಕಿಲ್ಲ. ಸೊ ಆ ಕ್ಯಾಂಪಲ್ಲಿ ಮೊಬೈಲ್ ಯೂಸ್ ಮಾಡಲಿಕ್ಕಿರಲಿಲ್ಲ. ಸೊ ಆಲ್ಮೋಸ್ಟ್ 1 ವೀಕ್ 2 ವೀಕ್ಸ್. ಸೊ ಅವರಿಗೆ ಅದು ಅನಿಸ್ಲಿಲ್ಲ, ಬೇರೆ ಆ್ಯಕ್ಟಿವಿಟೀಸ್ ಇತ್ತು, ಇಂಟ್ರೊಡ್ಯೂಸ್ ಮಾಡಿದರು. ಆಗ ಏನಾಯ್ತಂದ್ರೆ, ವಾಪಸ್ ಬಂದಾಗ ಅವರ ಮನೆಗೆ ಬಂದಾಗ ಅವ್ರಿಗೆ ಅನಿಸ್ಲಿಲ್ಲ ಅದು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಅದು ಗ್ಯಾಪ್, ನಾವೀಗ ಇದು ಮಾಡ್ತೇವೆ ಅಂತ ಹೇಳಿದರೆ ಅದು ಸ್ಟಾಪ್, 2 ವೀಕ್ಸಲ್ಲಿ ನಿಮಗೆ ಇರಲಿಲ್ಲ ಅಂತಲೂ ಅದರಿಂದ ಹೊರಗೆ ಬಂದರೆ, ಈ ಚಟ ಆಗಿ ಉಳಿದ್ರೆ ಉಂಟಲ್ಲ ಅದು ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದರೆ, ನಾನು ಹೇಳಿದೆ ಈಗ ನೈಟಲ್ಲಿ ಯೂಸ್ ಮಾಡೋದು ಬೇಡ ಮೀಲ್ ಟೈಮಲ್ಲಿ ಅಂತ ಹೇಳಿ. ಈಗ ನಾವು ಡಯಟ್ ಮಾಡಬೇಕು, ಡಯಟ್ ಮಾಡ್ತಾರೆ, ಆ ಡಯಟಿಂಗಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ನೋ ಕಾರ್ಬೋಹೈಡ್ರೇಟ್ಸ್ ಅಥವಾ ನೋ ಫ್ಯಾಟ್ ಹಾಗೆಲ್ಲ ಡಯಟ್ ಇರುತ್ತೆ. ಸೊ ನೋ ಗೇಮಿಂಗ್, ಓಕೆ, ಒಂದಿನ ನೋ ಗೇಮಿಂಗ್, 1 ವೀಕ್ ನೋ ಗೇಮಿಂಗ್ ಅಂತ ಹೇಳಿ. ಆಗ ಅದು ಏನಾಗುತ್ತೆ ನಿಮಗೆ ಗೊತ್ತಿರುತ್ತೆ, ಅದು ಹ್ಯಾಬಿಟ್ ಆಗಿ ಡೆವಲಪ್ ಆಗಿದೆಯಾ, ಎಡಿಕ್ಷನ್ಸ್ ಆಗಿದೆಯಾ, ನಿಮಗೆ ಕಂಟ್ರೋಲ್ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈಗ ನಾನು ಹೇಳಬೇಕಾದ್ರೆ ನೋ ಗೇಮಿಂಗ್ ಅಂತ ಹೇಳಿದ ನಂತರ ಇದೇನಂತ ಹೇಳೋದಾದರೆ, ನೀವು ನೋ ಅಂತ ಹೇಳ್ತೀನಿ ಮಕ್ಕಳಿಗೆ ಅಥವಾ ಆಟ ಆಡಬೇಡಿ ಅಂತ ಹೇಳ್ತೀರಿ, ವಾಟ್ ಇಸ್ ದ ಸಬ್ಸ್ಟಿಟ್ಯೂಟ್, ಏನಾಗುತ್ತೆ, ನಮಗೆ ಏನು ಇಲ್ಲ, ಗೇಮಿಂಗ್ ಆಡಬೇಡಿ ಅಂತ ಹೇಳ್ತೇವೆ, ಬಟ್ ಅದರ ಜೊತೆಗೆ ಬೇರೆ ಇಲ್ಲದಿದ್ದರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಗೇಮಿಂಗೇ ಹೋಗ್ತೇವೆ. ಸೊ ನಾವು ಸಬ್ಸ್ಟಿಟ್ಯೂಟ್ಸ್ ಇರಬೇಕು ಅದಕ್ಕೆ. ದ ಸಬ್ಸ್ಟಿಟ್ಯೂಟ್ ಅಂತ ಹೇಳಿದರೆ, ಒಂದು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್, ಹಿಂಗೆ ಗೇಮಿಂಗ್ ಆಡೋದಿಲ್ಲದಿದ್ದರೆ ಬೇರೆ ಯಾವ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿ. ಯಾಕಂದರೆ ನಾನು ಹೇಳಿದ ಲೆಕ್ಕದಲ್ಲಿ ಸ್ಟಾರ್ಟಿಂಗಲ್ಲಿ ಕೋವಿಡಿಂದ ಜಾಸ್ತಿ ಆಗಿದೆ ಅಂತ ಹೇಳಿ, ಬಿಕಾಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ನಮಗೆ ಎಂತಾಯಿತು, ಹೊರಗೆ ಹೋಗ್ಲಿಕ್ಕಿಲ್ಲ, ಆ್ಯಕ್ಟಿವಿಟಿ ಲಿಮಿಟೇಷನ್ಸ್ ಆಯಿತು, ಅದರಿಂದ ಈ ಗೇಮಿಂಗ್ ಆಯಿತು. ಈಗ ನಾವು ಗೇಮಿಂಗ್ ಬೇಡ ಅಂತ ಹೇಳಿದ್ರೆ ಬೇರೆ ಆ್ಯಕ್ಟಿವಿಟೀಸ್ ಇರಬೇಕು. ಸೊ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ನಮಗೆ ಗ್ರೋತಿಗೆ ಉಂಟಲ್ಲ, ಮಕ್ಕಳಿಗಾಗಲಿ ಅಡೋಲೆಸೆನ್ಸ್ ಆಗಲಿ ಎಲ್ಲರಿಗೆ ಬೇರೆ ಟೈಪಿದ್ದು ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಒಂದು ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಇದರಲ್ಲಿ ಸ್ಟಿಮ್ಯುಲೇಷನ್ಸ್ ಇದೆ, ಏನಾದ್ರು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳಿದೆ. ಸೊ ಬೇರೆ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಅಲ್ಲ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಡ್ಬೋದು, ಯಾಕಂದರೆ ಗೇಮಿಂಗ್ ಆಡಿದಾಗ ಕೂತ್ಕೊಳ್ತಾರೆ, ಹೊರಗಿನ ಆಟ ಇಡ್ಬೋದು, ಒಳಗಿನ ಆಟ ಆಗಲಿ ಹೊರಗಿನ ಆಟ ಹಾಗೆ ಇರ್ಬೋದು, ಅಥವಾ ಕಾಗ್ನಿಟಿವ್ ಆ್ಯಕ್ಟಿವಿಟೀಸ್, ರೀಡಿಂಗ್ ಇರ್ಬೋದು, ಸ್ಟಿಮ್ಯುಲೇಷನ್ಸ್ ಬೇಕಾಗುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ರೋತ್ ಇರುತ್ತೆ, ಮತ್ತು ಎಕ್ಸ್ಪ್ರೆಸಿವ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ, ಪೇಂಟಿಂಗ್, ಕಲರಿಂಗ್ ಆ್ಯಂಡ್ ಆಲ್. ಸೊ ಈ ನಿಮ್ಮ ಮಗುವಿಗೆ ಉಂಟಲ್ಲ ಅಥವಾ ಮಕ್ಕಳಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆ್ಯಕ್ಟಿವಿಟೀಸ್. ಒಂದೇ ಕೊಡಬೇಡಿ, ಖಾಲಿ ಮೊಬೈಲ್ ಆ್ಯಕ್ಟಿವಿಟೀಸ್ ಮಾತ್ರ ಕೊಡಬೇಡಿ, ಅದರಲ್ಲಿ ಬ್ಯಾಲೆನ್ಸ್. ನೀವು ಆ್ಯಕ್ಟಿವಿಟೀಸ್ ಕೊಡೋದಾದರೂ ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ವಾ, ಅದು ಫೀಡ್ಬ್ಯಾಕ್ ಬರುತ್ತೆ. ಸೊ ದೇ ವಿಲ್ ಕಂಟಿನ್ಯೂ, ಬಟ್ ಇಟ್ ಈಸ್ ಅ ಥಿಂಗ್ ಆಫ್ ಅ ಪೇರೆಂಟ್ ಇನ್ ದ ಅರ್ಲಿ ಥಿಂಗ್ ಟು ಇಂಟ್ರೊಡ್ಯೂಸ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್, ಖಾಲಿ ಮೊಬೈಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ಒಳ್ಳೆಯದು. ಓಕೆ, ಸೊ ಗ್ರೇಟ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಆನ್ಲೈನ್ ಗೇಮಿನಿಂದ ಏನೆಲ್ಲ ಅನುಕೂಲಗಳಿವೆ, ಹಾಗೆ ಏನೆಲ್ಲ ಅನಾನುಕೂಲಗಳಿವೆ, ಹಾಗೆ ಇದರಿಂದ ಅವರು ಹೇಗೆ ಹೊರಗಡೆ ಬರಬಹುದು, ಹಾಗೆ ಪೇರೆಂಟ್ಸ್ ಆದವರು ಇದ್ರ ಬಗ್ಗೆ ಹೇಗೆ ಅವರಿಗೆ ಒಂದು ಒಂದು ಹೇಳ್ಬೋದು, ಒಳ್ಳೆ ರೀತಿಯಲ್ಲಿ ಒಂದು ಬುದ್ಧಿ ಮಾತನ್ನು ಹೇಳ್ಬೋದು ಅನ್ನುವಂಥದ್ದನ್ನು ಕೂಡ ಕಾರ್ಯಕ್ರಮದಲ್ಲಿ ಹೇಳಿದಿರಿ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಡಾಕ್ಟರ್ ನಿಮಗೂ ಕೂಡ ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ಆನ್ಲೈನ್ ಗೇಮಿಂಗ್ ಬಗ್ಗೆ ಸಂಪೂರ್ಣವಾಗಿ ನಾವು ಮಾತಾಡಿದ್ದೇವೆ. ಇವತ್ತಿನ ಸಂಚಿಕೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜೀವ 24x7.